2743 ಇದನ್ನ ಯಾರು ಬೇಕೋ ಡೌನ್ಲೋಡ್ ಮಾಡ್ಬೋದು ಮೊಬೈಲ್ ಆ್ಯಪಲ್ಲಿ ಕ್ರಿಶನ್ ರಿಸೋರ್ಸ್ ಅಂತ ಇತ್ತು ಅಂದರೆ ಆ ಕ್ರಿಶನ್ ರಿಸೋರ್ಸಲ್ಲಿ ರೀಪ್ರಿಂಟ್ಸ್ ಇದೆ ಆ ರೀಪ್ರಿಂಟ್ಸ್ ನಿಮ್ಮ ನಂಬರ್ ಹೊಡೆದ್ರೆ ನೀವೇನು ಮಾಡ್ತೀರಾ ಯಾರು ಬೇಕೋ ಡೌನ್ಲೋಡ್ ಮಾಡ್ಕೊಬೋದು ಓಕೆನಾ ಸೊ ಅದಕ್ಕೆ ಏನೋ ಹೆಲ್ಪ್ ಏನಾದರೂ ಬೇಕಾದ್ರೆ ಹೇಳ್ರಿ ಈಗ ನೋಡೋಣ ಆಮೇಲೆ ನಾವು ನಿಮಗೆ ತಮಿಳಲ್ಲಿ ಸರ್ಕ್ಯುಲೇಟ್ ಮಾಡಿರ್ಬೋದು ವಾಟ್ಸಪ್ಪಲ್ಲಿ ಅದ್ರ ಕೂಡ ಇದು ಇರಬೇಕು ನೀವು ತೆಗೆದು ನೋಡಿದ್ರೆ ನಿಮ್ಗೆ ಸಿಗ್ತದೆ ಏನಂತಂದ್ರೆ ಸಬ್ಜೆಕ್ಟು ಈ ಪರ್ಫ್ಯೂಮ್ ಆಫ್ ಸ್ವೀಟ್ ಓಡೋರ್ ಅಂತ ಅಂದರೆ ಈ ಮಾರ್ತಾ ಬಂದ್ಬಿಟ್ಟು ಸರ್ ಮರ್ಯಾಡ ಯೇಸು ಕ್ರಿಸ್ತನ ಮೇಲೆ ಅಮೂಲ್ಯವಂತ ತಲೆ ಸುರಿಸ್ತಲ್ಲ ಸೊ ಅದ್ರ ಬಗ್ಗೆ ಸೊ ಅದಕ್ಕೆ ನಾವು ಏನು ಮಾಡೋದು ಇದನ್ನು ಓದೋಣ ಮ್ಯಾಥ್ಯೂ 26 ಚಾಪ್ಟರು 6-16 ಅಲ್ಲಿ ಕಾಂಟೆಕ್ಸ್ಟಲ್ಲಿ ಬರ್ತಾರೆ ಅದನ್ನು ನಾವು ಏನು ಮಾಡೋಣ ಓದೋಣ ಮುಂದಕ್ಕೆ ಓದಿ ಇಂಗ್ಲೀಷಲ್ಲಿ ಓಕೆ Preceding lessons showed us incidents in our Lord's journey towards Jerusalem via Jericho. The healing of the blind man by the wayside, the conversion of Zacchaeus and the parable of the young nobleman given because they were nigh unto Jerusalem and because the disciples and many of the multitude expected that the kingdom of God would immediately be manifested. ಈಗ ನೋಡ್ಬೇಕ್ರೆ ಈ ಮತ್ತೆ 26 ಅಧ್ಯಾಯ 6 ವರ್ಷಕ್ಕಿಂತ ಮುಂಚೆ ಬರುವಂತ ಒಂದು ಅಧ್ಯಾಯದಲ್ಲಿ ಯಾವ ಒಂದು ವಿಚಾರ ಮಾತಾಡ್ತಾ ಇದ್ರೆ ಯೇಸು ಕ್ರಿಸ್ತ ಯೆರೂಸಲೇಮ್ ಕಡೆಗೆ ಬರ್ತಾ ಇದ್ದಂತೆ ಎಲ್ಲಿಂದ ಅಂತಂದ್ರೆ ಯೆರಿಕೋ ಪಟ್ಟಣನ ಬಿಟ್ಟು ಯೆರೂಸಲೇಮ್ ಕಡೆಗೆ ಬರ್ತಾ ಇದ್ರು ನೋಡ್ತಾರೆ ಅದರ ಸೊ ಬರ್ತಾ ಇರ್ಬೇಕ್ರೆ ಆನ್ ದ ವೇ ಏನ್ ಮಾಡ್ತಾರೆ ಒಬ್ಬ ಕುರುಡನ್ಗೆ ಏನ್ ಮಾಡ್ತಾರೆ ಅವರ ಕಣ್ಣ ಕೂಡ ನೋಡ್ತೀರಿ ಆಮೇಲೆ ಜಕ್ಕೆಯು ಅಲ್ರ ತುಂಬಾ ಕುರುಡನಾಗಿರೋ ಮನುಷ್ಯನ ಹತ್ರ ಏನ್ ಮಾಡ್ತಾರೆ ಅವ್ರು ಮಾತಾಡೋಂತ ವಿಚಾರ ಆಮೇಲೆ ಮೂರ್ತೈದ್ ಏನಂತಂದ್ರೆ ಒಬ್ಬ ಏನ್ತಾರೆ ಒಬ್ಬ ಐಶ್ವರ್ಯವಂತನು ಅದರ ನೋಬಲ್ ಮ್ಯಾನ್ ಅಂತ ಹೇಳ್ತಾರೆ ಅದರ ಸೊ ಆ ಒಬ್ಬ ಮನುಷ್ಯನ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕುರಿತು ಒಂದು ಸಾಮ್ಯ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾತಾಡೋದನ್ನ ನೋಡ್ತಾರೆ ಅದರ ಸರ್ ನೋಡ್ಬೇಕಾದ್ರೆ ಯೆರಿಕೋನ ಬಿಟ್ಟು ಯೆರೂಸಲೇಮ್ ಬರೋದಲ್ಲಿ ನಮ್ಗೆ ಏನಪ್ಪ ಒಂದು ಇದೆ ನೋಡಿದ್ರೆ ಇನ್ನೊಂದು ಒಂದು ಪ್ಯಾರಾಬಲ್ ಓದ್ತಿರೋದು ಪ್ಯಾರಾಬಲ್ ಆಫ್ ದಿ ಗುಡ್ ಸಮಾರಿಟನ್ ಅದರ ಅವರು ಕೂಡ ಹೆಂಗೆ ಎಲ್ಲಿಂದ ಪ್ರಯಾಣ ಮಾಡಿದ್ರೆ ಯೆರಿಕೋದಿಂದ ಪ್ರಯಾಣ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಅದರ ಸೊ ಅದು ಏನ್ ಅರ್ಥ ಅಂತಂದ್ರೆ ಒಂದು ಪಾಪದ ನಗರ ಆ ಕಾಲದಲ್ಲಿ ಏನ್ ಮಾಡ್ತಾರೆ ಯೆರಿಕೋ ನಗರ ಸಂಪೂರ್ಣ ನಾಶ ಮಾಡಿ ಅಂತ ಹೇಳ್ತಾರೆ ಯೆರಿಕೋ ನಗರನ ಯಾರು ಕಟ್ತಾರೋ ಅವ್ರು ತನ್ನ ಮಗನ ಒಂದು ಇದ್ರ ಮೇಲೆ ಕಟ್ಬೇಕು ತನ್ನ ಮೊದಲನೇ ಮಗನ ಒಂದು ಸ್ಯಾಕ್ರಿಫೈಸ್ ಮೇಲೆ ಮಾಡ್ಕೊಂಡು ಕಟ್ಬೇಕಾಗ್ತಾರೆ ಅಂತ ಹೇಳ್ತಾರೆ ಸೊ ಅದೇ ಥರ ಏನೋ ಪ್ರಾಫೆಸಿ ಕೂಡ ಫುಲ್ಫಿಲ್ ಆಗ್ತಾರೆ ಹಂಗಾರೆ ಅಂದರೆ ಒಂದು ಪಾಪದ ನಗರದಿಂದ ಯೇಸು ಕ್ರಿಸ್ತನ ಬಿಡ್ತಾರೆ ಒಂದು ಸಮಾಧಾನ ನಗರಕ್ಕೆ ಬರ್ತಾ ಇರ್ಬೇಕು ಅವ್ರು ಮಾಡುವಂಥ ಅನೇಕ ಒಂದು ಕೆಲಸಗಳು ಏನಂದ್ರೆ ಮುಖ್ಯವಾಗಿ ಒಬ್ಬ ಕುಡಿದ್ ಏನು ಮಾಡ್ತಾರೆ ಅವರು ಕಣ್ಣು ಕೊಡ್ತಾರೆ ಆಮೇಲೆ ತುಂಬ ಒಂದು ಚಿಕ್ಕದಾಗಿರೋಂಥ ಮಂಚ ಅಂದರೆ ಏನೋ ಒಂದು ಏನ್ರಿ ಒಂದು ರೆಕಗ್ನಿಷನ್ ಇಲ್ದಿರೋಂಥ ವ್ಯಕ್ತಿಗೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಅವರೇನು ಮಾಡ್ತಾರೆ ಮುಂದೆ ನುಗ್ಗಿ ಅವ್ರಿಗೆ ರೆಕಗ್ನಿಷನ್ ಕೊಡ್ತಾರೆ ಮೂರನೇದು ಏನಂದ್ರೆ ಒಬ್ಬ ಐಶ್ವರ್ಯವಂತ ಬಗ್ಗೆ ಹೇಳ್ತಾರೆ ಯಾವ ಐಶ್ವರ್ಯವಂತ ನೋಬಲ್ ಮ್ಯಾನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅಂದ್ರೆ ದೇವರಾಜ್ಯನ ಪಡ್ಕೊಬೇಕಾದ್ರೆ ಏನ್ ಮಾಡ್ತಾ ಇದ್ದಂತೆ ಒಬ್ಬ ಐಶ್ವರ್ಯವಂತನ ದೂರ ದೇಶಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತಾ ಇದ್ದಂತಪ್ಪ ರಾಜ್ಯವನ್ನ ಪಡ್ಕೊಂಡು ಹಿಂತಿರುಗಿ ಬರ್ಬೇಕಾದ್ರೆ ಏನ್ ಮಾಡ್ತಾರ ರಾಜ್ಯನ ಆಳ್ವಿಕೆ ಮಾಡ್ತಾರೆ ಅದೇ ತರ ಮನುಷ್ಯ ಕುಮಾರನು ದೇವರಾಜ್ಯನ ಸ್ಥಾಪನೆ ಮಾಡ್ಬೇಕಾದ್ರೆ ಫಸ್ಟ್ ಮಾಡ್ಕೋದು ಅವರು ಮೊದಲೇ ಬರೋಕೆಯಲ್ಲಿ ಬಂದು ಎಲ್ಲ ಕೆಲಸಗಳನ್ನ ಮುಗಿಸಿ ಅವರು ಹೋಗಿ ತಂದೆಯ ದೇವರತ್ರ ಮಾಡ್ಕೋ ರಾಜ್ಯನ ಪಡ್ಕೊಂಡು ತಿರ್ಗಾ ಹಿಂತಿರುಗಿ ಬರ್ಬೇಕಾಗಿತ್ತು ಅಂತ ಸೊ ಆ ಒಂದು ಕಾರ್ಯ ಏನ್ ಮಾಡ್ದಲ್ಲಿ ಕುರ್ತಾನೆ ಯೇಸು ಕ್ರಿಸ್ತ ಮಾತಾಡ್ತಾರೆ ಯಾಕೆ ಯಾಕೆ ಈ ತರ ಮಾತಾಡ್ತಾರೆ ಅಂತಂದ್ರೆ ಶಿಷ್ಯನಿಗೆಲ್ಲ ಏನ ಅಭಿಪ್ರಾಯ ಇತ್ತು ಯೇಸು ಕ್ರಿಸ್ತ ಅವಾಗ ಏನ್ ಮಾಡ್ತಾರೆ ತನ್ನ ರಾಜ್ಯನ ಗೂಢೋಕ್ತಲ್ಲಿ ಸ್ಥಾಪನೆ ಮಾಡ್ತಾರೆ ಏನ್ ಮಾಡ್ತಾರೆ ಈ ರೋಮನ್ಸ್ ಎಲ್ಲ ನಾಶ ಅಂಬಿಟ್ಟು ತನ್ನ ರಾಜ್ಯನ ಸ್ಥಾಪನೆ ಮಾಡುವಂತ ಒಂದು ಐಡಿಯಾ ಎಲ್ಲರಿಗೂ ಇರೋದ್ರಿಂದ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಆ ತರ ಇಮ್ಮಿಟಿಗೆ ಏನಾಗಿಲ್ಲ ರಾಜ್ಯ ಸ್ಥಾಪನೆ ಆಗುತ್ತಿಲ್ಲ ಇದಕ್ಕೆ ಏನ್ ಮಾಡ್ತಾರೆ ಒಂದು ಉದಾಹರಣೆ ಕೊಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಅದಕ್ಕೆ ನೋಡಿ ನೆಕ್ಸ್ಟ್ ಮುಂದಕ್ಕೆ ಹೇಳ್ತಾ ನೋಡ್ತೀನಿ ಹಾ The distance from Jericho to Jerusalem was only about 20 miles. And Bethany, the home city of Lazarus, whom our Lord raised from the dead, and his two sisters Martha and Mary, was quite near to Jerusalem. And with them, Jesus decided to spend his last Sabbath day in the flesh. ಅಲ್ಲಿ ನೋಡ್ಬೇಕಾದ್ರೆ ಈ ಒಂದು ಯೆರೂಸಲೇಮ್ ಇಂದ ಜೆರಿಕೋಗೆ ಎಷ್ಟು ದೂರ ಅಂತಂದ್ರೆ 20 ಮೈಲ್ ಏನಂತೆ ಒಂದು ದೂರದಲ್ಲಿ ಇತ್ತು ಅಂತ ಹೇಳ್ತಾರೆ ಅದರ ಸೊ ಈ ಒಂದು ಆನ್ ದ ವೇ ನಲ್ಲಿ ಏನಂತಂದ್ರೆ ಒಂದು ಬೆತ್ತನೆ ಅಂತಂದ್ಬಿಟ್ಟು ನಿಂತರ ಒಂದು ಊರಿತ್ತು ಅಂತ ಹೇಳ್ತಾರೆ ಅದರ ಸೊ 20 ಮೈಲಿ ಅಂತಂದ್ರೆ ಆ ಕಲ್ಲಲ್ಲಿ ಏನ್ರಿ ಈ ಕಲ್ಲಲ್ಲಿ 20 ಮೈಲಿ ಅಂದ್ರೆ ಏನ್ರಿ ಒಂದು ಅರ್ಧ ಗಂಟೆ ಕವರ್ ಮಾಡೋದು ಆ ಕಲ್ಲಲ್ಲಿ ಅಂದ್ರೆ ಒನ್ ಡೇ ಜರ್ನಿ ಏನ್ರಿ 20 ಮೈಲ್ಸ್ ಅಂತಂದ್ರೆ ಆಲ್ಮೋಸ್ಟ್ 1 ಡೇ ಜರ್ನಿ ಯಾಕಂದ್ರೆ ಆ ಕಲ್ಲಲ್ಲಿ ಹೋಗ್ತಾ ಇದ್ದಂಗೆ ಅಂದ್ರೆ ಕಾಲ್ ಅಡಿಗೆ ನೋಡ್ಬೇಕಾಯ್ತು ಇಲ್ಲ ಏನ್ರಿ ಕತ್ತೆ ಮೇಲೆ ಒಂಟೆ ಮೇಲೆ ನಮಗೈತೆ ನೋಡ್ಬೇಕಾಯ್ತು ಸರ್ ನೋಡ್ಬೇಕಾದ್ರೆ ಆಲ್ಮೋಸ್ಟ್ 1 ಡೇ ಜರ್ನಿ ಆ 1 ಡೇ ಜರ್ನಿ ಫುಲ್ ಸ್ಪೆಂಡ್ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆನ್ ದ ವೇ ಏನ್ ಮಾಡ್ತಾರೆ ಸಬಾತ್ ಟೈಮಲ್ಲಿ ಅಂದ್ರೆ ಏನ್ ಮಾಡ್ತಾರೆ ರೆಸ್ಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಯಾರ ಮೇಲೆ ಹೋಗಿ ಉಳ್ಕೊಂತಾರೆ ಅಂದ್ರೆ ಮಾರ್ಥಾ ಮತ್ತೆ ಮರಿಯಾಳ್ ಯಾರಿದು ಅಂದ್ರೆ ಲಾಜರಸ್ ನ ಪುನರ್ತಾರ ಸರಿ ಮರಣದಿಂದ ಎಬ್ಬಿಸೋರಿಲ್ಲ ಅವ್ರ ಮನೆಗೆ ಏನ್ ಮಾಡ್ತಾರೆ ಹೋಗಿ ಉಳ್ಕೊಂತಾರೆ ನೋಡಿ ನೆಕ್ಸ್ಟ್ The day was happily spent according to the observance of the Sabbath required by the Jewish law. But the narrative passing over the events of the day unnoticed draws special attention to the feast or supper
made for our Lord in the evening. After sundown, when the Sabbath was considered ended, the first day of the week beginning. ಅದನ್ನ ಸರ್ ಹೇಳ್ತಾರೆ ಸಬಾತ್ ಅಂದ್ರೆ ಏನ್ರಿ ಇಸ್ರೇಲ್ಗಳಿಗೆ ಒಂಥರ ಒಂದು ಸಂತೋಷವಾದಂತ ಒಂದು ದಿನ. ಯಾಕೆಂದ್ರೆ ಆ ದಿನದಲ್ಲಿ ಏನ್ ಮಾಡ್ತಾರೆ ದೇವ್ರ ಬಗ್ಗೆ ಮಾಡ್ತಾರೆ ಅಧಿಕವಾಗಿ ಅವರು ಧ್ಯಾನ ಮಾಡ್ತಾರೆ. ಆಮೇಲೆ ಏನಂತಾರೆ ಒಂದು ವಿಶ್ರಾಂತಿಯ ಒಂದು ದಿನವಾಗಿರೋದ್ರಿಂದ ಅದೇನ್ ಮಾಡ್ತೈತೆ ಅವರು ಸಂತೋಷ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಅಲ್ದೇ ಮುಖ್ಯವಾಗಿ ಇವ್ರ ಮೇಲೆ ಏನ್ ಸಂತೋಷ ಅಂದ್ರೆ ಯೇಸು ಕ್ರಿಸ್ತು ಬಂದಿರೋದ್ರಿಂದ ಅವತ್ತೇ ಮಾಡ್ತಾವ ದೊಡ್ಡ ಹಬ್ಬನೇ ಏನ್ ಮಾಡ್ತಾನೆ ಅಲ್ಲಿ ಆಚರಣೆ ಮಾಡುದು ಅಂತ ಹೇಳ್ತಾರೆ. ಅಂದ್ರೆ ಆಮೇಲೆ and it is quite probable that he was then dead. It is conjectured that Simon was either the father of Lazarus, Martha and Maria, or else that Mary Martha was the widow of Simon, and that Lazarus and Mary were younger than she. ಅಂದ್ರೆ ಅಸಲು ಹೇಳ್ತಾರೆ ಇಲ್ಲಿ ಸೈಮೋನಿನ ಮನೆ ಅದರ ಕುಷ್ಠರೋಗಿ ಅಂತ ಒಬ್ಬ ಸಿಮೋನಿನ ಮನೆ ಅಂತ ಹೇಳ್ತಾರೆ. ಈ ಸಿಮೋನ್ ಯಾರಪ್ಪ ಅಂತಂದ್ರೆ ಅದಕ್ಕೆ ಪ್ರಾಪರ್ ಆಗಿ ಏನ್ ಮಾಡಿದ್ರು ಬೈಬಲ್ ಫುಲ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದೇನ್ ಹೇಳ್ತಾರೆ ಮೋಸ್ಟ್ಲಿ ಈ ಒಂದು ಸಂದರ್ಭ ನಡೆಯುವಂತ ಸಂದರ್ಭದಲ್ಲಿ ಏನಾಗಿರ್ಬೇಕು ಆ ಒಂದು ಸೈಮೋನ್ ಅವರು ತೀರ್ಕೊಂಡಿರ್ಬೇಕು ಇವ್ರು ಯಾರಿರ್ಬೋದು ಅಂತಂದ್ರೆ ಎರಡು ಸಜೆಷನ್ ಕೊಡ್ತಾರೆ. ಇವ್ರು ಏನಾಗಿರ್ಬೋದು ಅಂದ್ರೆ ಈ ಲಾಜರಸ್ ಮತ್ತೆ ಮಾತಾ ಮರಿಯಳಿಗೆ ಏನಾಗಿರ್ಬೇಕು ಮೋಸ್ಟ್ಲಿ ತಂದೆ ಆಗಿರ್ಬೋದು, ಇಲ್ಲ ಅಂದ್ರೆ ಒಂದು ಪಕ್ಷದಲ್ಲಿ ಮಾಡ್ತಾ ಅವರಿಗೆ ಇನ್ನೇನಾಗಿರ್ಬೇಕು ಅದ ಇವರು ಗಂಡನಾಗಿರ್ಬೋದು. ಸೊ ಅದಕ್ಕೆ ಹೇಳ್ಬೇಕು ಆ ಒಂದು ಇದ್ರಲ್ಲಿ ತಗೊಂಡ್ರೆ ಈ ಒಂದು ಲಾಜರಸ್ ಮತ್ತೆ ಮೇರಿ ಮಾಡ್ತಾಕ್ಕಿಂತ ಏನಾಗಿರ್ತದೆ ತುಂಬಾ ಚಿಕ್ಕವರಾಗಿರ್ಬೇಕು ಅಂತ ಏನ್ ಬಿಡ್ತಾರೆ ಅದನ್ನ ಹೇಳ್ತಾರೆ. ಅಂದ್ರೆ ಇದೊಂದು ಏನ್ರಿ ಒಂದು ಅಸಂಪ್ಷನ್ ಏನು ಸ್ಕ್ರಿಪ್ಚರ್ಸ್ ಏನೇ ಇಲ್ಲ ಅಂದ್ರೆ. ಸೊ ಅದೇನ್ ಬಿಡುದು ಹಿಂಗಿರ್ಬೋದು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಏನ್ರಿ ಇವೆಲ್ಲ ಏನ್ರಿ ಟ್ರೆಡಿಷನ್ಸ್. Nothing in the scriptures throwing any light upon the matter. We remember that on the occasion of a previous visit to this home, our Lord was entertained, and Mary became so absorbed in listening to the gracious words that proceeded out of his mouth that for the time she neglected the ordinary affairs of life until her more practical but possibly less spiritually inclined sister commented upon the fact which brought forth our Lord's declaration to the effect that while service is quite acceptable and appreciated, veneration and fellowship are still more appreciated. Mary had chosen the better part. ಅದರ ಸತ್ಯನ ಬೇಕರೆ ಇನ್ನೊಂದು ಕಡೆ ಯೇಸು ಕ್ರಿಸ್ತ ಹೇಳ್ತಾರೆ ಅದರ ಒಂದ್ ಸರಿ ಮನೆಗೆ ಬಂದಿರ್ಬೇಕಾದ್ರೆ ಅವರು ಏನ್ ಮಾಡ್ತಾರೆ ಮಾರ್ತಾ ಒಂದು ಯೇಸು ಕ್ರಿಸ್ತ ಬಂದಿರೋ ಸಿಕ್ಕಾಪಟ್ಟೆ ಏನ್ ಮಾಡ್ತಾರೆ ಅಡುಗೆ ಮಾಡ್ಕೊಂಡು ಫುಲ್ ಬಿಜಿ ಆಗಿರ್ತಾರೆ. ಅಂದ್ರೆ ಅವ್ರು ಮೇರೆ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಪಾದ ಹತ್ತ ಏನ್ ಮಾಡ್ತಾರೆ ಟೈಮ್ ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅಂದ್ರೆ ಅವಾಗ ಇವ್ರು ಏನ್ ಮಾಡ್ತಾರೆ ಮಾರ್ತಾ ಅಯ್ಯೋ ಸ್ವಾಮಿ ನಿಮ್ಗೆ ಗೊತ್ತಿಲ್ಲ ನಾನು ಅಷ್ಟು ಕಷ್ಟಪಡ್ತೇನೆ ಒಬ್ಳೆ ನೀವೇನ್ ಮಾಡಿ ದಯವಿಟ್ಟು ಹೋಗ್ಬಿಟ್ಟ ನಮ್ಮ ಇವಳಿಗೆ ಹೇಳಿ ಬಂದು ಏನ್ ಮಾಡಲಿ ನಿಮ್ಗೂ ಕೂಡ ಸಹಾಯ ಮಾಡ್ಲಿ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರೆ ಯಾಕಂದ್ರೆ ಆ ಕಾಲದಲ್ಲಿ ಯೇಸು ಕ್ರಿಸ್ತ ಬಂದೇ ಏನ್ರಿ ಒಂದು ಸಂತೋಷ ಅಂದ್ರೆ ಮನೇಲಿ ಒಂದು ಫೀಸ್ಟ್ ತರ ಅಂದ್ರೆ. ಸೊ ಅವಾಗ ಜನರಲ್ ಆಗಿ ಬರೋಂತ ರಿಯಾಕ್ಷನ್ ಅಂದ್ರೆ ಎಲ್ಲರ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ರು ಸುಮ್ಮನೆ ಕೂತಿದ್ರೆ ಏನ್ ಮಾಡ್ತಾರೆ ಏ ನೋಡೋಣ ನಾನು ಕೆಲಸ ಪಡ್ತಾ ಇದ್ರೆ ನೀವು ಸ್ವಲ್ಪ ಗೊತ್ತಾಗಲ್ಲ ಬನ್ನೇ ಮಾಡಿ ನೀವು ಹೇಳ್ಪಡ ಅಂತ ಹೇಳೋದು ಸಹಜ. ಸೊ ಆ ರೀತಿ ಏನ್ ಮಾಡಿದ್ರೆ ಅವ್ರು ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ಅವಳು ಒಳ್ಳೆ ಕೆಲಸನೇ ಮಾಡೋಳೆ ಅಂತ ಹೇಳ್ತಾರೆ. ಶಿ ಹ್ಯಾಡ್ ಚೂಸನ್ ದ ಬೆಟರ್ ಪಾರ್ಟ್ ಅಂತ ಹೇಳ್ತಾರೆ. ಅಂದ್ರೆ ಏನಂದ್ರೆ ಯೇಸು ಕ್ರಿಸ್ತ ಹೇಳ್ತಾರದು ತಿನ್ನದೆ ಉಣ್ಣೋದಿಕ್ಕೇನಿಲ್ಲ ಇಂಪಾರ್ಟೆನ್ಸ್ ಏನಿಲ್ಲ. ಯೇಸು ಕ್ರಿಸ್ತ ಏನ್ ಬೇಕಾದ್ರೆ ಮಾಡ್ಕೊಂಡು ಏನ್ ಮಾಡ್ತಾರೆ ತುಂಬಾ ಆಯ್ತು ಅಂದ್ರೆ 5000 ಜನಕ್ಕೆ ಊಟ ಹಾಕಿರೋರು ಅಂದ್ರೆ ಏನಾಗಿದ್ರು ಬರೀ ರೊಟ್ಟಿ ಮತ್ತೆ ಮೀನು ಹಂಗಿರ್ಬೇಕಾದ್ರೆ ಅವರು ಊಟದ ಪ್ರಿಫರೆನ್ಸ್ ಏನಿಲ್ಲ ಅವ್ರಿಗೆ ಯಾವುದು ಇಲ್ಲ. ಅವ್ರು ಮುಖ್ಯವಾಗಿ ಏನಿತ್ತು ಅಂದ್ರೆ ದೇವ್ರ ವಾಕ್ಯನ ಒಂದು ಏನಂತಾರೆ ಸ್ಪಿರಿಚುವಲ್ ಆಗಿ ಒಂದು ಅನ್ಸದ ಏನಾಗಿತ್ತು ಅವನ ಅದು ಮುಖ್ಯ ಉದ್ದೇಶ ಆಗಿತ್ತು ಅಂತ ಹೇಳ್ತಾರೆ. ಇದು ಕಳೆದ ಒಂದು ಇನ್ಸಿಡೆಂಟ್ ಅಲ್ಲಿ ನಡೆದಿರೋ ಒಂದು ಸನ್ನಿವೇಶ ಅಂತ ಹೇಳ್ತಾರೆ. ಆಮೇಲೆ Sisters had the enviable privilege of serving the Lord and ministering to his comfort in the feast of our lesson. Just before the agonies which closed his early life, as before so now, the service of the two sisters took somewhat different form, but probably this time by mutual agreement and pre-arrangement. Martha herself served the table with others assisting, and Mary was left free to render a peculiar service of which this lesson is a memorial. ಅದರ ಸತಿ ಹೇಳ್ಬೇಕಾದ್ರೆ ಓದ್ ಸತಿ ಆಗಿರತ್ತರ ಈ ಸತಿ ಏನಾಗಿರಲ್ಲ ಇಬ್ರು ಆತರ ಭಿನ್ನಿಬ್ರು ಇಲ್ದ್ರೆ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತನಿಗೆ ಏನ್ ಮಾಡ್ತಾರೆ ಇವರು ಇಬ್ರು ಸೇರಿ ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನ್ ಮಾಡ್ತಾರೆ ಇಬ್ರು ಸೇಮ್ ಮಾಡ್ತಾ ಇರ್ತಾರೆ. ಅಂದ್ರೆ ಸತ್ಯ ಮಾತಾ ಏನ್ ಕೆಲಸ ಮಾಡ್ತಾ ಇರ್ಬೋದು ಅಂತಂದ್ರೆ ಏನ್ ಟೇಬಲ್ ಎಲ್ಲ ಏನ್ ಮಾಡಿ ಯೇಸು ಕ್ರಿಸ್ತ ಊಟ ಎಲ್ಲ ಮಾಡೋದು ಮಾಡ್ತಾರೆ. ಮೇರಿ ಅವಾಗ ಏನ್ ಮಾಡ್ತಾಳೆ ಅಂದ್ರೆ ಇವತ್ತಿನ ಒಂದು ಇದ್ದಂತ ಒಂದು ಆಧಾರ ವಚನ ಹೇಳಿದಂತೆ ಅದೇ ಮಾಡ್ತಾರೆ ಅಮೂಲ್ಯವಂತ ತೈಲ ಯಾರನ್ನ ಸುರಿಸುತ್ತಾರೆ ಯೇಸು ಕ್ರಿಸ್ತ ಮೇಲೆ ಅಂತ. From some source she had procured a valuable alabaster vase of choice perfume. She had either purchased the vase and manufactured the perfume herself at great expense of time etc., or had spent for its purchase a considerable sum of money. She had anticipated our Lord's coming
and had fully arranged matters so that at this feast she might treat him in a manner in which very few except the worldly great were ever treated. Kings, emperors, etc. were thus anointed with perfume, but very rarely indeed could others afford such a luxury, for the facilities for manufacturing perfume then were quite inferior to what they are now, and even if the perfume were of home manufacture and of fine quality, the cost in time, etc., would be great, and the perfume would be so valuable that it was usual to sell it to the very wealthy. ಈ ಮರಿಯಾಳು ಇನ್ನು ಪರ್ಫ್ಯೂಮ್ನ ಹೆಂಗೆ ತೊಗೊಂಡ್ರು ಅಂತಂದರೆ, ಸೊ ಏನು ಮಾಡ್ತಾರೆ ಮೋಸ್ಟ್ಲಿ ಈ ವಾಸನ ಪರ್ಚೇಸ್ ಮಾಡಿ ಅವಳು ಏನು ಮಾಡಿರ್ಬೇಕಂದ್ರೆ ಯೇಸು ಕ್ರಿಸ್ತನ ಮೇಲಿನಂಥ ಪ್ರೀತಿಯಿಂದ ಏನು ಮಾಡೋಕ್ಕಿದ್ದಲ್ಲ ನಿಧಾನವಾಗಿ ಕುಡಿಸಿಟ್ಟಿರ್ಬೇಕು ಅಂತಂದು ಹೇಳ್ತಾ ಇದ್ರ. ಯಾಕೆಂದರೆ ಹಳೆ ಕಾಲದಲ್ಲಿ ಬಿಟ್ಟು ಈ ಪರ್ಫ್ಯೂಮ್ನೆಲ್ಲ ಯಾರು ಯೂಸ್ ಮಾಡೋದು ಅಂದರೆ ಅಧಿಕವಾಗಿ ದೊಡ್ಡ ಶ್ರೀಮಂತರ ಯೂಸ್ ಮಾಡೋರು ಅಂತ ಹೇಳ್ತಾರೆ ಅಂದ್ರೆ. ಇವಾಗ ಹೆಂಗೆ ಪರ್ಫ್ಯೂಮ್ ಹೆಂಗೆ ತಯಾರಿಸ್ತಾರೆ ಅಂದರೆ ಎಲ್ಲ ಟೋಟಲ್ ಕೆಮಿಕಲ್. ಹಳೆ ಕಾಲದಲ್ಲಿ ಹಂಗೆಲ್ಲ ಏನು ಮಾಡ್ತಾಯಿಲ್ಲ, ಅವ್ರು ಮಾಡ್ತಾರಲ್ಲ ಏನಂದರೆ ಈ ರೋಸ್ ಇತ್ತು ಅಂದರೆ ಈ ರೋಸ್ನೇ ಇಂಡಿ ಏನು ಮಾಡೋರಂತೆ ಅದನ್ನೇ ಅದನ್ನೇ ಒಂದು ನ್ಯಾಚುರಲ್ ಆಗಿ ಪರ್ಫ್ಯೂಮ್ ಮಾಡೋ ತಯಾರಿಸೋದು ಅಂದ್ರೆ. ಇನ್ನು ಕೆಲವು ಜನ ಅಂತಂದ್ರೆ ಯಾವುದೋ ಒಂದು ಜಿಂಕೆ ಬಿಡ್ತಾನಂತೆ, ಆ ಜಿಂಕೆ ಅದರಲ್ಲಿ ಒಂದು ಮುಖ್ಯವಾದ ಮಸ್ಕ್ ಡೀರ್ ಅಂದ್ರೆ ಅದು ಒಂದು ಇದಿರ್ತದೆ ಬೆನ್ನಲ್ಲಿ, ಅದರಲ್ಲಿ ಒಂದು ಪರ್ಫ್ಯೂಮ್ ಬಿಡ್ತಾನಂತೆ. ಅದೇ ಆ ಡೀರ್ನ ಸಾಯಿಸ್ಬಿಟ್ಟು ಏನು ಮಾಡ್ತಾರೆ ಅಲ್ಲಲ್ಲಿ ಇರೋಂಥ ಸ್ವಲ್ಪ ಪರ್ಫ್ಯೂಮ್ ಏನು ಮಾಡ್ತಂತೆ ಅದನ್ನ ಯೂಸ್ ಮಾಡ್ತಂತೆ. ಸೊ ಇದು ಎಲ್ಲರೂ ಎಂತ ಯೂಸ್ ಮಾಡೋಕ್ಕೆ ಮತ್ತೆ ಎಲ್ಲ ಕೊಂಡ್ಕೊಳಕ್ ಆಗದೇ ಇರೋಂಥದ್ದು. ಸೊ ಅದಕ್ಕೆ ಸಾಮಾನ್ಯವಾಗಿ ಈ ಪರ್ಫ್ಯೂಮ್ ಯಾರು ಮಾತ್ರ ಯೂಸ್ ಮಾಡೋದು ದೊಡ್ಡ ದೊಡ್ಡ ಶ್ರೀಮಂತರಂತೆ. ಅದು ಯಾರಂತ ಹೇಳ್ತಾರೆ ಅಂದ್ರೆ ಬ್ರದರ್ಸಲ್ಲು ಏನ್ರಿ ಕಿಂಗ್ಸ್ ಮತ್ತೆ ಎಂಪರರ್ಸ್ ಅವ್ರ ಸ್ಟೇಟಸ್ ಅಲ್ಲಿ ಇರುವಂಥದ್ದು. ಹಾಗಾದ್ರೆ ಮಾರ್ತಾ ಸಾರಿ ಮರಿಯಾಳಿ ಇದನ್ನೆಲ್ಲ ಇದು ಮಾಡಿರ್ಬೇಕಾದ್ರೆ ಅವಳು ಏನು ಮಾಡಿದ್ದಲ್ಲ ಇದನ್ನ ಎಷ್ಟೋ ದಿನದಿಂದ ಮಾಡಿರೋದು ಇದನ್ನ ಕೂಡಿಸಿಟ್ಬಿಟ್ಟು ಏನು ಮಾಡಿರ್ಬೇಕು ಇದನ್ನ ಮಾಡಿರ್ಬೇಕು ಅಂತ ನಿಮ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ. ಅದಕ್ಕೆ ಎಷ್ಟೋ ದಿನದಿಂದ ಅವ್ರು ಕೂಡಿಸಿಟ್ಟಿರ್ಬೇಕು ಅಂತಂದ್ರೆ ಈ ತರ ಒಂದು ಪ್ರೀತಿ ಉದ್ಭವ ಆಗೋದಕ್ಕೆ ಒಂದು ಕಾರಣ ಏನಾಗಿತ್ತು ಅಂದ್ರೆ ಈ ಲಾಜರಸ್ನೇ ಮಾಡಿದಾರ ಅವರ ಎಬ್ಬಿಸಿರಲ್ಲ ಆ ಒಂದು ಅಪ್ರಿಷಿಯೇಷನ್ ಏನ್ ಮಾಡಿರ್ಬೇಕು ಅಂದ್ರೆ ಏನಂತೆ ತನ್ನ ಇರೋಂಥ ಅಮೂಲ್ಯವಾದಂತ ಒಂದು ಗಿಫ್ಟ್ ಏನ್ ಮಾಡಿದ್ರೆ ಅಲ್ಲಿ ಕೊಟ್ಟವ್ರೆ ಅಂತಂದ್ರೆ. ಅದಕ್ಕೆ ಇದನ್ನ ಎಷ್ಟು ಕಾಸ್ಟ್ಲಿ ಅಂತಂದ್ರೆ ಇದನ್ನ ಸಿದ್ಧ ಮಾಡೋಂಥ ವಿಧ ಕೂಡ ಏನಂತಾರೆ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಏನ್ರಿ ಏನೋ ಒಂದ್ ದಿನದಲ್ಲಿ ಎರಡು ದಿನದಲ್ಲಿ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟಂಗೆ ಅಲ್ಲಲ್ಲ ಅಂದ್ರೆ ಏನಂತದೆ ಇಲ್ಲ ಅಂದ್ರೆ ನಿಧಾನವಾಗಿ ಸಂಗ್ರಹಿಸುತ್ತೆ ಅಂದ್ರೆ. ಹಳೆ ಕಾಲದಲ್ಲಿ ಗಂಧ ಚೈತ್ರ ನೋಡಿದಿರಾ ನಿಮಗೆಲ್ಲ ಯಾವ್ದಿಲ್ಲ ಗಂಧ ಚೈತ್ರ ಇಲ್ಲ ಅಂಗಡಿ ಮೇಲೆ ರೆಡಿಮೇಡ್ ತಂದ್ಬಿಡದೆ ಯಾರು ಹಾಕಲ್ಲ ಅಂದ್ರೆ. ಅದು ಅದಂಗಿತ್ತು ಅಂದ್ರೆ ಅದನ್ನು ಕೂಡ ಇಷ್ಟೊಂದು ಗಂಧ ತೆಗಿಬೇಕಾದ್ರೆ ಏನ್ರಿ ಒಂದು ಸ್ಯಾಂಡ್ ವುಡ್ ಏನ್ ಮಾಡ್ಬೇಕು ಕ್ಲೀನಾಗೆ ಉಜ್ಬೇಕಾಯ್ತು ಅಂದ್ರೆ ಅದು ಪರ್ಟಿಕ್ಯುಲರ್ ವಿಧಾನ ರೀತಿಲಿ ಉಜ್ದ್ರೆ ಏನಾಗುತ್ತೆ ಅದು ಪರ್ಫ್ಯೂಮ್ ಹಂಗೆ ಅದು ಇರೋದು ಇಂಟಿಮೇಸಿ ಇರೋದು ಅಂದ್ರೆ. ಸೊ ಈ ತರ ಈ ಒಂದು ಇಷ್ಟೊಂದು ಅಮೂಲ್ಯ ತೆಲೆಯನ್ನು ಸಿದ್ಧ ಮಾಡ್ಬೇಕು ಅಂತಂದ್ರೆ ಅದೇನಾಯ್ತು ತುಂಬಾ ಒಂದು ಕಾಲ ಏನು ಇವೆಲ್ಲ ಹಿಡಿತಾ ಇತ್ತು ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಈ ತರ ಯಾರೋ ಮಾಡಿದ್ರು ಸರಿ ಸಾಮಾನ್ಯವಾಗಿ ಸ್ವಂತಕ್ಕೆ ಏನ್ ಮಾಡ್ತಾರೆ ಯಾರೋ ಯೂಸ್ ಮಾಡ್ತಾರೆ ಇದನ್ನೇ ಮಾಡ್ತಾರೆ ಒಳ್ಳೆ ರೇಟ್ಗೆ ಮಾರ್ಬಿಡೋರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕಂದ್ರೆ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಎಲ್ಲ ಖರ್ಚು ಮಾಡಿರೋದ್ರಿಂದ ಅದು ಒಳ್ಳೆ ರೇಟ್ಗೆ ಏನಾಗೋದು ಹೋಗೋದು ಅಂತ. The feast had begun, and Jesus with the disciples and other guests were at the table, which according to Eastern custom was long and narrow, the guests not sitting upon chairs, but reclining full length upon couches or divans, with the head extending over the table and the feet extending back to the rear, the weight of the shoulders poised upon the left elbow, while the right hand was used in partaking of the food. ಸರಿ ಇದು ಹೆಂಗಂದ್ರೆ ಇದು ನಮ್ಗೆ ಚೆನ್ನಾಗಿ ಗೊತ್ತು ಅಂದ್ರೆ ನಾವು ದಿವಾನ ಮುಂದೆ ಹೆಂಗೆ ಮುಳ್ತೀರಿ ಅಂದ್ರೆ ಹಿಂಗೆ ನೇರವಾಗಿ ಅಂದ್ರೆ ಒಂದು ಸ್ಲೀಪಿಂಗ್ ಪೊಸಿಷನ್ ಒಂದು ಕಡೆ ಟಿಟ್ಲ್ ಆಗೋ ರೀತಿಯಲ್ಲಿ ಆ ಥರ ಏನು ಮಾಡೋದು ಯೇಸು ಕ್ರಿಸ್ತ ಮಲಗಿದ್ರು ಅಂತ ಹೇಳ್ತಾರೆ. ಯಾಕಂದ್ರೆ ಆ ಕಾಲದಲ್ಲೆಲ್ಲ ಏನು ಹೇಳ್ತಾರೆ ಅಂದರೆ ಇಸ್ರೇಲಲ್ಲಿ ಸಾಮಾನ್ಯವಾಗಿ ಚೇರ್ ಇರ್ತಾ ಇಲ್ಲ ನಾವು ಕೂತಿರ್ ಗೊತ್ತಾ ಈ ಥರ ಹೈಟಲ್ಲಿ ಚೇರ್ ಇರೇನಿಲ್ಲ ಅವಲ್ಲೇ ಇರ್ತಾರೆ ಎಲ್ಲ ಕೂತಂದ ಹೇಗೆ ಒಂದು ಲೋ ಲೆವೆಲಲ್ಲಿ ಒಂದು ಎಂತ ಒಂದು ಇಷ್ಟಿಂದ ಇಷ್ಟಿಗೆ ಅಷ್ಟೇ ಅಂದ್ರೆ ಎಂತ ಈ ಒಂದು ಮೊಣ್ಕಾಲಿನ ಸ್ವಲ್ಪ ಇದಕ್ಕೆ ಆಗಂತ ರೀತಿಯಲ್ಲಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು ರೀತಿಯಲ್ಲಿ ಮಾಡ್ತಾರೆ ಅವರು. ನಾವು ತಟ್ಲ ಮಕ್ಕಳು ಕೂತಿರ್ ಗೊತ್ತಾ ಅಲ್ಲಿಂದ ಸ್ವಲ್ಪ ಹೈಟ್ ಅಲ್ಲ ಅಷ್ಟೇ. ಅದಕ್ಕೆ ನಾವು ಪ್ಯಾಶನ್ ಆಫ್ ಫೇಸ್ ಅಲ್ಲಿ ನೋಡ್ತಿದ್ರು ನೋಡಿದ್ರ ಯೇಸು ಕ್ರಿಸ್ತ ಏನ್ ಮಾಡ್ತಿರ್ತಾರೆ ಅಲ್ಲಿ ಟೇಬಲ್ ಮಾಡ್ತಿರ್ತಾರೆ ಅದರ ಅರಮ ಬಂದು ಕೇಳ್ತಾರೆ ಏನಿದ್ರು ಟೇಬಲ್ ಮಾಡ್ತಾ ಇದೀಯಾ ಅಂತಂದ್ಬಿಟ್ಟು ಇಲ್ಲ ಹಿಂಗೆ ಕೂದ್ ತಿನ್ಬೇಕು ಅಂತ ಯಾರ ಹಿಂಗೆ ಕೂದ್ ತಿಂತಾರ ಯಾರು ಇಷ್ಟೊಂದು ಎದ್ರದ್ರೆ ಕೂದ್ ತಿಂತಾರೆ ಅಂತ ತಾಯಿ ಮಾತಾಡ್ತಾರೆ. ಸೊ ಅದು ಹೇಳಿದ್ರೆ ಆ ಕಾಲದಲ್ಲಿ ಕಷ್ಟ ಬಿದ್ದಿದೆ ಹಿಂಗೆ. ಯಾಕೆಂತಂದ್ರೆ ಒಬ್ಬ ಗೆಸ್ಟ್ ಕೂತ್ಕೊಂತಾರೆ ಗೆಸ್ಟ್ಗೆ ಕಾಲು ತೊಳೆಯೋದಕ್ಕೆ ಆಮೇಲೆ ಆ ಗೆಸ್ಟ್ನ ಸರ್ವ್ ಮಾಡೋದಕ್ಕೆ ಏನಾಗ್ತೈತಲ್ಲ ಅಂದ್ರೆ ಎಲ್ಲ ತುಂಬಾ ಯೂಸ್ಫುಲ್ ಆಗ್ತಾ ಇತ್ತು. ಅಂದ್ರೆ ಏನಾದ್ರೆ ಒಂದು ಬಗ್ಗೆ ಸರ್ವ್ ಮಾಡೋದ್ರೆ ಹಂಬಲ್ನೆಸ್ ಶೋ ಮಾಡೋದು ಅಂದ್ರೆ ಈ ಕಾಲ ಹೆಂಗಿದೆ ಹೋಟ್ಲಕ್ಕೆ ಹೋದ್ರೆ ನಿಂತ್ಕೊಂಡು ಸರ್ವ್ ಮಾಡ್ತಾರೆ ಅಂದ್ರೆ ಅದೇ ಒಂದು ಕೇಡ ಇತ್ತು ಅಂದ್ರೆ ಅವ್ರು ಸರ್ವ್ ಮಾಡೋದು ಏನಂದ್ರೆ ಒಂದು ಹಂಬಲ್ ಆಟಿಟ್ಯೂಡ್ ನಾವು ನಿಮ್ಗೆ ಏನ್ ಮಾಡ್ತೀರಿ ಒಂದು ಸೇವೆ ಮಾಡೋದಕ್ಕೆ ಒಂದು ಉದ್ದೇಶ ಅಂತ. ಸೊ ಆ ರೀತಿ ಏನಾಗಿತ್ತು ಆ ಹಳೆ ಕಾಲದಲ್ಲಿ ಇದ್ದಂತೆ. ಸೊ ಆ ರೀತಿ ನೋಡ್ಬೇಕ್ರೆ ಇದು ಕೂಡ ಏನಂಗಿತ್ತು ಅಂತಂದ್ರೆ ಈ ಒಂದು ಬೆಡ್ ನಮ್ ದಿವಾನ್ ತರ ಏನಾಗಿತ್ತಂತೆ ಇತ್ತಂತೆ ಈ ಒಂದು ಕೈನಲ್ಲಿ ಈ ತರ ತಲೆಗೆ ಹೊರ್ಕೊಂಡು ಇನ್ನೊಂದು ಕೈ ಮಾಡ್ತಾ ಇದ್ರು ಅವ್ರು ಊಟ ತಿಂತ ಇದ್ರು ಅಂತ ಹೇಳ್ತಾರೆ. ಆಮೇಲೆ
While Martha and her associates were serving, Mary came forward and breaking the seal upon her alabaster vial, she began to pour the precious perfume upon our Lord's head. And subsequently, as John's record of the matter informs us, going to our Lord's feet, she poured some of it upon them and wiped them with the hair of her head. Mary's affection for our Lord was so deep and so strong that it could not be satisfied with any of the ordinary methods of expression. If the kings of earth were perfumed and anointed, much more did she esteem it fitting that her friend, her Lord, the Messiah, should be anointed with the best that she could procure for him. Her love was so intense that it knew no economy. Nothing could be too good for her beloved. She would give expression to the rich sentiments of her heart by giving him the finest and most costly of sweet natural odors. Our Lord appreciated the matter fully. The sweet odor of the heart love, which prompted that still more than the sweet odors which filled the entire house. ಈ ತರ ಒಂದು ಮಲ್ಗಿರಂತ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ಅಂದ್ರೆ ಇಂಡಿಯಾದಿಂದ ಬಂದ್ಬಿಟ್ಟು ತನಗಿರಂತ ಅವನು ಏನ್ ಮಾಡ್ತಾರೆ ಆ ಒಂದು ಆ ಇನ್ಸೆನ್ಸ್ ಇದನ್ನ ಏನ್ ಮಾಡ್ತಾರೆ ವಾಜ್ನ ಹೊಡೆದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ತಲೆ ಮೇಲೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸುರಿತಾರೆ ಅಂತ ಮಾಡೋದಲ್ಲಿ ಅಲ್ಲಿ ಕೊಟ್ಟಾರೆ ಅಂದ್ರೆ ಆ ಸುರಿದ ತಕ್ಷಣ ಆ ಪರ್ಫ್ಯೂಮು ಇಡೀ ರೂಮಲ್ಲಿ ಏನಾಗ್ಬಿಡ್ತಂತೆ ಕಂಪ್ಲೀಟಾಗಿ ಅಲ್ಲಿ ಕಂಪ್ಲೀಟಾಗಿ ತುಂಬ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ. ಸೊ ಯೇಸು ಕ್ರಿಸ್ತು ಅದರಲ್ಲಿ ಮುಖ್ಯವಾಗಿ ಏನು ಅಪ್ರಿಷಿಯೇಟ್ ಮಾಡೋದು ಇದನ್ನ ಎಂತ ಅಭಿಷೇಕ ಮಾಡೋದಂತ ಅಪ್ರಿಷಿಯೇಟ್ ಮಾಡಿಲ್ಲ, ಅವಳಿಗಿದ್ದಂಥ ಒಳ್ಳೆ ಮನಸ್ಸನ್ನೇ ಮಾಡಿದ್ರು ಅಭಿಷೇಕ ಅಭಿಷೇಕ ಮಾಡಲ್ಲ. ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರೋಂಥದ್ದು ಕೂಡ ಸ್ಯಾಕ್ರಿಫೈಸ್ ಮಾಡೋಕ್ಕೆ ಸಿದ್ಧವಾಗಿರೋಂತಲ್ಲ ಆ ಒಂದು ಗುಣ ಏನು ಮಾಡ್ತಾರೆ ಯೇಸು ಕ್ರಿಸ್ತು ಅದರಲ್ಲಿ ನನ್ನ ತುಂಬ ಏನು ಮಾಡ್ತಾರೆ ಅಲ್ಲಿ ಅವಳು ಅಪ್ರಿಷಿಯೇಟ್ ಮಾಡಿದ್ರು. ಅದಕ್ಕೆ ಮಾಡ್ತಾಳು ಸರಿ ಮರಿಯಾಳು ಯೇಸು ಕ್ರಿಸ್ತನ್ ಯಾವ ಥರ ಒಂದು ಇದರಲ್ಲಿ ಥಿಂಕ್ ಮಾಡಿರ್ಬೇಕು ಅಂದರೆ ರಾಜರುಗಳಿಗೆ ಕೊಡೋಂಥ ಒಂದು ಅಭಿಷೇಕ ತೈಲನ ಯೇಸು ಕ್ರಿಸ್ತು ಕೊಡೋದಿಲ್ಲೇ ಇಲ್ಲ, ಏನು ವೇಸ್ಟ್ ಆಗೋದಿಲ್ಲ ಅದರ ಖಂಡಿತವಾಗೂ ಅವ್ರು ಕೊಡೋಂಥದ್ದು ಇವ್ರಿಗೆ ಖಂಡಿತವಾಗಿ ಏನಬೇಕು ಇವ್ರಿಗೆ ಇನ್ನ ನಾವು ಕೊಡ್ಬೇಕಾಗಿರೋದೇ ಮಾಡ್ತಾರೆ ಅವಳು ಅವಳು ಸ್ಯಾಕ್ರಿಫೈಸ್ ಮಾಡ್ತಾರೆ. ಇದನ್ನ ಸ್ಯಾಕ್ರಿಫೈಸ್ ಮಾಡೋಂಥ ಆಟಿಟ್ಯೂಡ್ ನೋಡ್ಬಿಟ್ಟು ಯೇಸು ಕ್ರಿಸ್ತು ಮಾಡ್ತಾರೆ ತುಂಬ ಅವಳನ್ನ ಅವಳನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಅವ್ಳ ಮನಸ್ಸನ್ನೇ ಮಾಡ್ತಂತೆ ಅಲ್ಲಿ ಅಪ್ರಿಷಿಯೇಟ್ ಮಾಡೋದು ಅಂತ ಹೇಳ್ತಾರೆ. ಆಮೇಲೆ But the disciples more selfish and less able to appreciate Mary's true sentiments and the propriety of their expression in this form found fault with her, and the record shows that their leader and mouthpiece who incited the fault-finding spirit amongst others was Judas, the treasurer of the little company, whose disappointment was great that the value of this ointment did not find its way into his money bag and thus a part of it at least to his own private uses. For we are told he was a thief and carried the bag. His objection seems to favor the thought that Mary may have prepared the perfume herself, for he does not object to its having been purchased for a large sum, but that it might have been sold for 300 pence. ಈ ಒಂದು ತೈಲ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಜುಡಾಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಏನ್ ತರೋ ಅಮೂಲ್ಯವಾದ ತೈಲನ ಏನ್ ಮಾಡ್ತಾರೆ 300 ಕಾಸ್ಗೆ ನಾವು ಏನ್ ಮಾಡ್ಬೇಕಿತ್ತು ಮಾರ್ಬೋದಾಗಿತ್ತು. ಸೊ ಅದ್ರಲ್ಲಿ ಹೇಗೆ ಗೊತ್ತಾಗ್ತದೆ ಅಂದ್ರೆ ಈ ಮೇರಿ ಇದನ್ನ ಕೊಂಡ್ಕೊಂಡು ಏನಾಗಿರಲ್ಲ ಬಂದಿರಲ್ಲ, ಸೊ ಮಾರ್ಬೋದಾಗಿತ್ತು ಅಂತಂದ್ರೆ ಏನಾಗ್ತದೆ ಅಂದ್ರೆ ಇದು ನೀನೇ ಕಷ್ಟಪಟ್ಟು ತಯಾರಿಸಿದ್ಯಾ, ಇದನ್ನ ಏನ್ ಮಾಡ್ಬೋದಾಗಿತ್ತು, ಇದನ್ನ ಮಾರ್ಬೋದಾಗಿತ್ತು ಅಂತ ಅಂದ್ರೆ ಕೊಂಡ್ಕೊಂಡು ಬಂದಿದ್ರೆ ಏನ್ ಮಾಡಿದ್ರು ಅಯ್ಯೋ ಕೊಂಡ್ಕೊಂಡು ಬಂದ್ಲು ಏನ್ ಮಾಡುತ್ತೆ ಬೇರೆ ಏನಾರ ಕೊಂಡ್ಕೊಂಡಿದ್ರೆ ಅಂತ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದ್ರಲ್ಲಿ ಹೇಗೆ ಗೊತ್ತಾಗ್ತಂದ್ರೆ ಮಾರ್ತನ ಏನ್ ಮಾಡಿದ್ದು ಖುದ್ದಾಗೆ ಅವಳು ತಯಾರಿಸ್ಬಿಟ್ಟಿದ್ದ ನಮ್ಮ ಯೂದಾಸ್ ಹಿಂಗೆ ಹೇಳಿಕೆ ಏನು ಹೇಳಿದ ಅಂತಂದ್ರೆ ಅವನೇನಿದ್ದ ಅವನು ಕಳ್ಳನಾಗಿದ್ದ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಖಜಾನ ಏನ್ ಮಾಡ್ತಾನ ದುಡ್ಡನ್ನ ಅವನು ಎತ್ಕೊಂತ ಇದ್ದ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ. ಸೊ ಅದೇ ನೋಡ್ಬೇಕ್ರೆ ನೆಕ್ಸ್ಟ್ ನೋಡಿ ಹೇಳ್ತಾರೆ the value of the ointment would be about $48, but much more than this amount would be represented in today's values. For we are to remember that a denarius represented a workman's wages for a day, and hence that 300 denarii would be practically represented a workman's wages for a year. It was indeed an extravagant action, but it represented an extravagant love and was expended upon one whom God and the angels delighted to honor, whom Mary seems to have appreciated much more dearly at his true value, at his true value than did his other associates of the hall. ಅದೇನ್ ಹೇಳ್ತಾರಂದ್ರೆ ಈ 300 ಕಾಸು ಅಂತ ಹೇಳ್ತಾರಲ್ಲ, 300 ಕಾಸು ಏನು ಅಂತಂದ್ರೆ ಆ ಕಾಲದಲ್ಲಿ ಒಂದು ದಿನದ ಕೂಲಿ ಒಂದು ಕಾಸು ಅಂತ ಹೇಳ್ತಾರೆ. ಅಂದ್ರೆ ಅದು ಇನ್ನೊಂದು ಸಮಯದಲ್ಲಿ ಹೇಳ್ತಾರೆ ಎಲ್ಲಿಂದ್ರೆ ಬೆಳಿಗ್ಗೆಯಿಂದ ಕೆಲಸ ಮಾಡ್ತಿರೋಣಿಂತೀರಿ ಅಂದ್ರೆ ಆ ಯಜಮಾನ್ ಏನ್ ಮಾಡ್ತಾರೆ 12 ಗಂಟೆಗೆ ಒಬ್ಬರು ಕೂಲಿ ಆಗಿ ಕರ್ಕೊಂಡ್ಬಿಡ್ತಾರೆ, ಅಂದ್ರೆ 3 ಗಂಟೆಗೆ ಕರ್ಕೊಂಡ್ಬಿಡ್ತಾರೆ, ಅದೇನಂತ ಕೊನೆ 5 ಗಂಟೆಗೆ ಒಂದು ಅವರ್ ಇರ್ಬೇಕು ಕರ್ಕೊಂಡ್ಬಿಡ್ತಾರೆ ಎಲ್ಲಾರ್ಗೇನ್ ಮಾಡ್ತಾರೆ ಒಂದೇ ಕೂಲಿ ಕೊಡ್ತಾರೆ. ಎಷ್ಟು ಅಂದ್ರೆ ಒಂದು ಕಾಸು. ಸೊ ಒಂದು ಕಾಸು ಅಂದ್ರೆ ಒಂದು ದಿನದ ಕೂಲಿ, ಹಂಗಂದ್ರೆ 300 ಕಾಸು ಅಂತಂದ್ರೆ ಎಷ್ಟು ಅಂತಂದ್ರೆ 300 ದಿನದ ಕೂಲಿ ಹೇಳ್ತಾರೆ ಅಂದ್ರೆ ಸಾರಿ ಒಂದು ವರ್ಷ ಕೂಲಿ ಬಿಡ್ತಾರೆ. ಸಲ ಹೇಳ್ತಾರೆ ಅಂದ್ರೆ ಇದು ಆಗಿನ ಕಾಲದಲ್ಲಿ ಲೆಕ್ಕ ಹಾಕೊಂಡ್ರೆ ಎಷ್ಟಂದ್ರೆ ಒಂದು $48 ಅಂತ ಹೇಳ್ತಾರೆ. ಅಂದ್ರೆ
$48 $50 ಇಟ್ಕೊಳ್ಳಿ, ಏನೋ ಒಂದು ಕಾಸು, ಒಂದು ಕಾಸು $50 ಅಂದರೆ 300 ಕಾಸಿಗೆ ಎಷ್ಟಾಯ್ತು? 3 paisa 15 ಅಂದ್ರೆ $1,500 $1,500 ಅಂತಂದ್ರೆ ಬರ್ತದೆ. ರಸಲ್ ಕಾಲದಲ್ಲಿ ಎಷ್ಟು ಸಾವಿರ ಅಂತಂದ್ರೆ ಏನ್ರಿ 75,000 ಅಂದ್ರೆ ನಮ್ಮ ಲೆಕ್ಕದಲ್ಲಿ ಇವಾಗಿನ ಲೆಕ್ಕ ಕೊಟ್ರೆ ಎಷ್ಟು 75,000 ಅಂದ್ರ 75,000 80,000 ಅಂತಂದ್ರೆ ಏನ್ರಿ ಹೆಚ್ಚು ಕಮ್ಮಿ ಈ ಕಾಲದಲ್ಲಿ ಲೆಕ್ಕ ಕೊಟ್ರೆ ಒಂದು ವರ್ಷದ ಒಂದು ಸಂಬಳ ಅಂತ ಹೇಳ್ಬೋದು ಹೇಳ್ಬೋದು ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಅಂತಂದ್ರೆ. ಸೊ ವ್ಯವಸ್ಥೆ ಮಾಡಿ, ಯಾರು ಒಂದು 75,000 $1,00,000 ಸೆಂಟ್ಸ್ ತೊಗೊಳೋ ಸೆಂಟು ಯಾರೇನ್ ಮಾಡ್ಕೋಗಲ್ಲ, ಹಂಗೆ ತೊಗೊಳ್ಬೇಕಾದ್ರೆ ಅವ್ರ ಸ್ಟ್ಯಾಂಡರ್ಡ್ ಏನಾಗಿರ್ಬೇಕು ಬೇರೆ ಇರಬೇಕು ಅಂತ ಹೇಳ್ತಾರೆ. ಸೊ ನೋಡ್ಬೇಕ್ರೆ ಈ ಮರಿಯಾಳು ಏನ್ ಮಾಡಿದ್ರೆ, ಇವನ್ ದೇವರು ಮತ್ತೆ ದೇವತರು ಯಾರನ್ನ ಅಭಿಷೇಕ ಮಾಡ್ಬೇಕು ಅಂತ ಆಸೆ ಇದ್ರೋ ಆತನ ಮೇಲೆ ಸುರಿಯೋದಕ್ಕೆ ಕೂಡ ಏನಿದ್ರು ಇವಳಿಗೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಸುರಿಯೋದಕ್ಕೆ ಮನಸ್ಸಿತ್ತು ಅಂತ ಹೇಳ್ತಾರೆ. ಆಮೇಲೆ Beloved Mary, perhaps imagine to some extent the emotions which filled her heart as she prepared this costly expression of her devotion, the sentiment of which she hoped others would appreciate. But now, on the contrary, she beholds the indignation of her friends and guests, the Master's nearest companions, and her heart sinks within her as she fears that the Lord himself will view the matter in a similar light and reject and disapprove her libation. What a load is lifted from her heart when she hears our Lord pronouncing her words a noble deed and reproving his disciples for lack of sympathy in her sentiment, telling them that this perfume of his body was in preparation for his burial. It was probably in the midst of this discussion of the matter between Jesus and the apostles that Mary had anointed his head with the perfume, went to his feet and began anointing them also, wiping them with her hair as an evidence that the most precious thing of her personal adornment was gladly at the service of her Lord. ಇಮ್ಮಿಡಿಯೇಟ್ ಜೂಡಾ ಸರಿಯಾಗಿ ಮಾಡಿದ ತಕ್ಷಣ ಇವಳು ಏನಾಗ್ತಾರೆ, ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಗಾಬರಿಯಲ್ಲಿ ಏನ್ ತಿಳ್ಕೊ ಮಾಡಿರ್ಬೋದು ಅಂದ್ರೆ, ಅಯ್ಯೋ ಯೇಸು ಕ್ರಿಸ್ತು ಕೂಡ ಮೋಸ್ಟ್ ಏನ್ ಮಾಡ್ಬೋದು ಇದಕ್ಕೆ ಇದೇ ತರ ರಿಯಾಕ್ಟ್ ಮಾಡ್ಬೋದು ನಮ್ಗೆ, ಯಾಕೆಂದ್ರೆ ಶಿಷ್ಯಂತ ಹೇಳ್ಬಿಟ್ಟು ಅವ್ರ ಅಂತಂದ್ರೆ ಅದು ಮುಖ್ಯವಾಗಿ ಟ್ರೆಜರ್ ಏನ್ ಹೇಳ್ಬಿಟ್ಟು ಅಂತಂದ್ರೆ ಏನಾಗಿರ್ಬೇಕು ಯೇಸು ಕ್ರಿಸ್ತು ಕೂಡ ಇವ್ರಿಗೆ ಜೊತೆಗೆ ಏನ್ ಮಾಡ್ತಾರೆ ಹಿಂಗೆ ಹೇಳ್ತಾರೆ ಅಂತಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಅದು ಬದಲಾಗಿ ಯೇಸು ಕ್ರಿಸ್ತು ಇವಳನ್ನ ಅಪ್ರಿಷಿಯೇಟ್ ಮಾಡಿದ ತಕ್ಷಣ ಅದ್ಗೆ ಹೇಳ್ತಾರೆ, ಶಿ ಹಸ್ ಡನ್ ವಾಟ್ ಶಿ ಕುಡ್ ಅಂತ ಹೇಳಿದ ತಕ್ಷಣ ಅವ್ರಿಗೆ ತುಂಬಾ ಮನಸ್ಸಿಗೆ ಸಮಾಧಾನ ಆಗ್ಬಿಟ್ಟು ಸಂತೋಷ ಆಗ್ಬಿಟ್ಟು ಏನ್ ಮಾಡ್ತಾರೆ, ಆ ತೈಲನ ತಲೆ ಮೇಲೆ ಸುಡಿದಿಲ್ಲ, ಹಿಂಗೆ ಮಿಕ್ಕಿದೇನ್ ತಲೆ ಆಯ್ತು, ಏನ್ ಮಾಡ್ತಂತೆ ಕಾಲೆಲ್ಲ ಹಾಕ್ಬಿಟ್ಟು ತನ್ನ ಕೂದಲಿನ ಮಾಡ್ತಲ್ಲಿ ಒರೆಸೋದಕ್ಕೆ, ಅಂದ್ರೆ ಯೇಸು ಕ್ರಿಸ್ತನ ಒಂದು ಒಳ್ಳೆ ಅಪ್ರಿಷಿಯೇಷನ್ ಏನ್ ಮಾಡ್ತಂತಲ್ಲಿ ಅಲ್ಲಿ ಅದನ್ನ ರೆಕಗ್ನೈಸ್ ಮಾಡ್ತಾರೆ ಅಂತ. ಆಮೇಲೆ ಪ್ರಾಬಬ್ಲಿ ಮೇರಿ ಹ್ಯಾಡ್ ನೋ ಥಾಟ್ ಆಫ್ ಪರ್ಫ್ಯೂಮಿಂಗ್ ಅವರ್ ಲಾರ್ಡ್ಸ್ ಬಾಡಿ ಫಾರ್ ಬರಿಯರ್ ಪರ್ಫ್ಯೂಮಿಂಗ್ ಅವರ್ ಲಾರ್ಡ್ಸ್ ಬಾಡಿ ಫಾರ್ ಬರಿಯರ್ ಅಂಡ್ ಇಟ್ ವಾಸ್ ಟು ದಿಸ್ ಎಫೆಕ್ಟ್ ವುಡ್ ಬಿ ಅಸ್ಟೌಂಡಿಂಗ್ ಟು ಹರ್ ಆಸ್ ಟು ದಿ ಅದರ್ಸ್ ಹೂ ಹರ್ಡ್ ದೆಮ್. It was customary with the ancient to spend considerable care and money upon persons of their dead in preparing them for burial. Sweet spices and perfumes, etc., were lavishly bestowed, just as today it is the custom to provide handsome caskets and many and expensive flowers and fine monuments as expressive of the love and appreciation in which the dead are held by their friends. In Mary's conduct in the pouring of the precious perfume upon the Savior while he was yet living, we have a most excellent suggestion in respect to the proper course to be pursued toward those we love. It is far, far better that we should unstop our alabaster vases of perfume and pour them upon the heads and upon the weary feet of our friends while still they live, than that we should wait until they have expired and then give our attention to the cold, inanimate and unappreciative corpse. ಏನ್ ಮಾಡಲ್ ಅಂದ್ರೆ ಅಲ್ಲಿ ಯೇಸು ಕ್ರಿಸ್ತನ ಮಾತಾಡ್ತಂದ್ರ ಇವಳು ಏನ್ ಮಾಡೋಳೆ ನನ್ನ ಒಂದು ಇದಕ್ಕೆ ಏನ್ ಮಾಡೋಳೆ ಬರಿಯಲ್ಲಿ ಏನ್ ಮಾಡೋಳೆ ಸಿದ್ಧತೆ ಮಾಡೋಣ ಏನ್ ಕಾಣ ಏನ್ ಮಾಡ್ತಂತ ನನ್ನ ಒಂದು ಉತ್ತರ ಕ್ರಿಯೆಗೆ ಮಾಡೋಳೆ ಸಿದ್ಧ ಮಾಡೋಳೆ ಅಂತ ಮಾಡೋದು. ಇದು ಹೇಳಿದ ತಕ್ಷಣ ಏನಾಗಿರ್ಬೇಕು ಶಿಷ್ಯನಿಗೆಲ್ಲ ಆಶ್ಚರ್ಯ ಆಗಿರ್ಬೇಕು, ಇದೇನಪ್ಪ ಯೇಸು ಕ್ರಿಸ್ತು ಹಿಂಗೆ ಹೇಳ್ತಾರ ಅಂತ ತನ್ನ ಉತ್ತರ ಕ್ರಿಯೆಗೆ ಮಾಡೋರೆ ಮಾಡೋರು ಏನ್ ಮಾಡೋದ್ರ ಏನಕ್ಕೆ ಹಿಂಗೆ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತು ಸಾಮಾನ್ಯವಾಗಿ ಏನ್ ಮಾಡೋರು ಅಂದ್ರೆ ಆ ಕಾಲದಲ್ಲಿ ಈ ದೇಹನೇ ಮಾಡೋರುತ್ತೆ ಕ್ಲೀನಾಗೆ ಈ ಆಯಿಲ್ ಪೆಂಟು ಪ್ರೆಷಸ್ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಮಾಡೋದಲ್ಲ ಪ್ರಿಸರ್ವ್ ಮಾಡೋದಲ್ಲ. ಸೊ ಆ ರೀತಿ ಏನ್ ಮಾಡಿದ್ರು ಮರ್ಯಾಳ ಹಿಂಗೆ ಮಾಡಿದ್ರು. ಅವ್ರ ಇವಾಗ ಕೂಡ ನೋಡ್ಬೇಕಾರೆ ಯಾರೋ ತುಂಬಾ ದೊಡ್ಡ ವ್ಯಕ್ತಿ ಸತ್ರ ಏನ್ ಮಾಡ್ತಾರೆ ಅಲ್ಲಿ ಅವ್ನಿಗಿಂತ ಒಂದು ಒಂದು ಇದು ಮಾಡ್ತಾರೆ ಉತ್ತಕ್ರಿಯೆ ಮಾಡ್ತಾರೆ ಅದ್ರ ಅದ ತಕ್ಕಂತೆ ಅದ್ರ ಏನು ಪ್ರೆಷಸ್ ಆಗಿರೋಂತ ಏನೋ ಅದು ಇರ್ತಲ್ಲ ಸೆಂಟು ಗಿಂಟು ಸ್ಯಾಂಡ್ ವುಡ್ ಹಾಕ್ಬಿಟ್ಟು ಕೆಲವು ಜನಕ್ಕೆ ಮಾಡ್ತಾರಲ್ಲ ಸ್ಯಾಂಡ್ ವುಡ್ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಸುಟ್ಟಾಕ್ತಾರೆ ಅಂದ್ರ ಇನ್ ಕೆಲವು ಜನಕ್ಕೆ ಏನ್ ಮಾಡ್ತಾರೆ ಬೇರೆ ಬೇರೆ ತರತ್ತ ಅದ್ರ ಅದ್ ನೋಡ್ಬೇಕು. ಈ ನಮ್ಮ ಈ ಕ್ರಿಶ್ಚಿಯನ್ಸ್ ಹೇಳ್ತಾರೆ ಬೇರೆ ಹೇಳ್ಬೇಕು ಏನ್ ಹೇಳ್ತಾರೆ ಅಂದ್ರೆ ದೊಡ್ಡದಾಗಿ ಪ್ರೆಷಸ್ ಆಗಿರೋಂತ ಕ್ಯಾಸ್ಕೆಟ್ ಅಂದ್ರೆ ಅದೇ ಅಂತ ನೀಟಾಗಿ ಗುಡ್ಡಲ್ಲಿ ಮಾಡಿ ಇರ್ತಾವಲ್ಲ ಅವ್ರ ಸ್ಟ್ಯಾಂಡರ್ಡ್ ತಕ್ಕಂತೆ ಮಾಡ್ತಾರೆ. ಸೊ ಆ ರೀತಿ
ಯೇಸು ಕ್ರಿಸ್ತಗೂ ಕೂಡ ಮಾಡ್ಬೇಕಾದ್ರೆ ಈ ತರ ಮಾಡಿದ್ದೇನಕ್ಕೆ ಅಂದ್ರೆ ಅವ್ರು ಇದ್ದಂಥ ಒಂದು ಅಪ್ರಿಶಿಯೇಷನ್ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತ ಒಳ್ಳೆ ಗುಣನ ಅಪ್ರಿಶಿಯೇಟ್ ಮಾಡೋದಕ್ಕೋಸ್ಕರ ಏನ್ ಮಾಡೋರು ಈ ತರ ಮಾಡೋರು ಅಂತ ಹೇಳ್ತಾರೆ. ಸೊ ಅವಳು ಯೇಸು ಕ್ರಿಸ್ತನ ಸಾಯತನಕ್ಕೆ ಏನ್ ಮಾಡಿಲ್ಲ, ವೇಟ್ ಮಾಡಿಲ್ಲ. ಸೊ ಸಾಯೋದಕ್ಕಿಂತ ಮುಂಚೆ ಮಾಡಲು ತನ್ನ ಪ್ರೀತಿನ ಮಾಡಲು ವ್ಯಕ್ತಪಡಿಸ್ತು. ಇದೇ ತರ ಮಾಡಬೇಕು, ದೇವ್ರ ಮಕ್ಳು ಹೆಂಗಿರ್ಬೇಕು ಅಂದ್ರೆ ಯಾರೋ ಒಬ್ಬರು ಸಾಯೋದಕ್ಕಿಂತ ಮುಂಚೆ ಮಾಡ್ಬೇಕು ಅವ್ರಿಗೆ ಪ್ರೀತಿ ವ್ಯಕ್ತಪಡಿಸ್ಬೇಕು. ಸತ್ ಮೇಲೆ ಹೋಗಿ ಏನೋ ಜೀವ ಇಲ್ದ್ರ ಏನೋ ಏನೋ ಒಂದು ಏನಂತಾರೆ ಫೀಲಿಂಗ್ಸ್ ಇಲ್ದ್ರೆ ಅಂತ ದೇಹಕ್ಕೆ ಹೋಗಿ ಮಾಡೋದೇ ಇಲ್ಲ, ಏನೋ ಪ್ರಯೋಜನ ಇಲ್ಲ. ಇವಾಗ ಸಾಮಾನ್ಯ ಏನ್ ಮಾಡ್ತಾರೆ, ಸತ್ ಮೇಲೆ ಹೋಗಿ ಹಾಕಿ ಅಗರಬತ್ತಿ ಎಲ್ಲ ಮಾಡ್ತಾರೆ, ಕರ್ಪೂರ ಹಾಕ್ಬಿಟ್ಟು ಸೆಂಟ್ ಗಿಟ್ಟೆಲ್ಲ ಅವಾಗ ಹಾಕ್ತಾರೆ ಅಂದ್ರೆ ಅದೇನಂದ್ರೆ ಇಂಡೈರೆಕ್ಟ್ ಆಗಿ ಜೀವಂತವಾಗಿದ್ರೆ ಏನ್ ಮಾಡ್ಬೇಕು ಅದನ್ನ, ಅದನ್ನ ಒಂದು ಒಂದು ಕೇರ್ ಕೊಟ್ಟು ಕನ್ಸರ್ನ್ ಕೊಟ್ಟು ನೋಡೋಂಗೆ ಏನಾಗಿರ್ಬೇಕು ಇರ್ಬೇಕು ಅದರ ಏನಂದ್ರೆ ಅವ್ರಿಗೆ ಕಂಫರ್ಟ್ ಆಗಿ ರೀತಿ ನೋಡ್ಕೊಂಡಂಗೆ ಇರ್ಬೇಕು ಅಂತ ಹೇಳ್ತಾರೆ. ಆಮೇಲೆ It should be full of the richest and sweetest perfume of good wishes, kindness and love towards all, but especially towards the Christ, towards the head of Christ, our Lord Jesus, and toward all the members of his body, the church, and especially on our part toward the feet members who are now with us and on whom we now have the privilege of pouring out the sweet odors of love and devotion in the name of the Lord. And because we are his, the poet writes, ಇದನ್ನ ನಾವು ಯಾರ ಮೇಲಪ್ಪ ಸುರಿಸ್ಬೇಕು ಇವಾಗ ಅಂತಂದ್ರೆ ಅದು ಸುರಿಸೋಂಥದ್ದು ಏನಂದ್ರೆ ನಮ್ಗೆ ರಿಯಲ್ ಸೆಂಟ್ ಅಂದ್ರೆ ಯಾವ್ದಂದ್ರೆ ನಾವು ಮನಸ್ಸಲ್ಲಿರೋ ಒಳ್ಳೆ ಒಂದೇ ವಾರ್ತೆಗಳು ಒಳ್ಳೆ ಮಾತುಗಳನ್ನೇ ಮಾಡ್ಕೋಬೇಕು, ನಿಮಗೆ ಕಂಫರ್ಟ್ ಆಗಿರ್ತೀವಿ ನಾವು ಮಾತಾಡ್ಬೇಕು. ಇದೇ ನಾವು ಏನಂದ್ರೆ ನಮ್ಮ ದಿನ ಒಂದು ರಿಚ್ ಒಂದು ಸೆಂಟ್ ಅಂತ ಹೇಳ್ತಾರೆ. ಈ ಇನ್ಸೆನ್ಸ್ ಏನ್ ಮಾಡೋಕು ಸುರಿಸ್ಬೇಕು ಅಂತ ಯಾರ ಮೇಲೆ ಅಂತಂದ್ರೆ ಕ್ರೈಸ್ಟ್ ಹೆಡ್ ಇನ್ ದ ಬಡಿ ಅಂದ್ರೆ ಅದರಿಂದ ದೇಹದಂತ ಎಲ್ಲಾ ಸಹೋದರಗಳ ಮೇಲೆ ಮಾಡ್ಕೊ ಈ ಒಂದು ಅಮೂಲ್ಯವಂತ ತೈಲ ಅವ್ರ ಮೇಲೆ ಸುರಿಸಂಗಿರ್ಬೇಕು ಅಂತ ಮಾಡ್ತಾರೆ ಹೇಳ್ತಾರೆ. ಯಾವ ಒಂದು ಒಂದು ಪದ್ಯ ಹೇಳ್ತಾ ಇರ್ತೀನಿ ಓದನ. How oft we careless wait till life's sweet activities are past and break our alabaster box of ointment at the very last. Oh, let us heed the living friend who walks with us life's common days, watching our eyes for looks of love and hungering for a word of praise. ನೋಡಿದ್ರೆ ಹೇಳ್ತಾರೆ ನಾವು ಎಷ್ಟೋ ಸತಿ ಏನ್ ಮಾಡ್ತೀರಿ ಲೋಕದಂತೆ ಎಲ್ಲಾ ಒಂದು ಒತ್ತಡಗಳಲ್ಲಿ ಏನ್ ಮಾಡ್ತಾರೆ ಒಬ್ಬ ಸೋದರ ಸೋದರ ಮೇಲೆ ಪ್ರೀತಿ ನೋಡ್ಸತಿ ಮಾಡ್ತೀವಿ ನಾವು ಮರ್ತು ಬಿಡ್ತೀರಿ. ಅದ ಬದಲು ನಾವೇನ್ ಮಾಡ್ಬೇಕು ಅಂತ ಹೇಳ್ತಾರೆ ನಾವು ಜೀವನದ ಪ್ರಯಾಣದಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ಹಿಂಗಂದ್ರೆ ಕರುಣೆಗೋಸ್ಕರ ಕಾಯ್ತಾರ ಅಂತ ಸೋದರಗಳು ಮಾಡಕ್ಕೆ ನಾವು ನಾವು ಪ್ರೀತಿನ ವ್ಯಕ್ತಪಡಿಸೋರಾಗಿರ್ಬೇಕು ಅಲ್ಲ. ಅವ್ರೇನ್ ಮಾಡ್ತಾರೆ ಒಂದು ಒಳ್ಳೆ ಇದನ್ನ ನಂತರ ಒಂದು ವರ್ಡ್ ಆಫ್ ಪ್ರೈಸ್ ಅಥವಾ ಅಪ್ರಿಶಿಯೇಷನ್ ಮಾಡೋದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಅದರ ಆಮೇಲೆ alabaster veil, a receptacle for the Holy Spirit, the spirit of love, the choicest perfume and most precious to the Lord and to men. It is expensive because it cannot be gathered rapidly, but requires patient perseverance in well-being to be filled with all the fullness of God. ಏನಂತಾರೆ ಇದು ಒಂದೇ ದಿನಕ್ಕೆ ಏನಾಗಲ್ಲ ಪಟ್ಟಂತ ತಯಾರು ಆಗೋದಿಲ್ಲ ಅಂತ ಹೇಳ್ತಾರೆ. ಅವಳೇನ್ ಮಾಡ್ಲು ಇಡೀ ವರ್ಷ ಏನ್ ಮಾಡ್ದಂತೆ ಸಂಪಾದನೆ ಮಾಡಿ ಕೂರ್ಸಿಟ್ಲ ಈ ತರ ಇದನ್ನ ನಾವು ಇದನ್ನ ನಾವೇನ್ ಮಾಡ್ಬೇಕು ಇದನ್ನ ಬೆಳೆಸ್ಕೊಬೇಕು ಅಂದ್ರೆ ಈ ತರ ಒಳ್ಳೆ ಮನಸ್ಸಲ್ಲಿ ಒಳ್ಳೆ ಇದನ್ನ ಬೆಳೆಸ್ಕೊಬೇಕು ಅಂದ್ರೆ ಇದೇನ್ರಿ ಒಂದಿನದ ಕೆಲಸ ಅಲ್ಲ, ಇದೇನ್ರಿ ಒಂದು ರಾಂಗ್ ಪ್ರೊಸೆಸ್ ಇಟ್ಲೇ ಅಂತ ಅದು ಅದು ತುಂಬಾ ಏನಂದ್ರೆ ಪೇನ್ ಸ್ಟೇಕಿಂಗ್ ಅಂತ ಹೇಳ್ತಾರೆ. ತುಂಬಾ ನೋವಿಂದ ಕಷ್ಟಪಟ್ಟೆ ಮಾಡೋದ ಅದು ಬೆಳೆಸ್ಕೊಳೋದು ಹೊರತು ಒಂದೇ ದಿನಕ್ಕೆ ಏನಾಗಲ್ಲ ಇದು ಬರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇದು ತುಂಬಾ ಅಮೂಲ್ಯವಾದದ್ದು ಅಂತ ಹೇಳ್ತಾರೆ ಅದರ ಆಮೇಲೆ its order not before but after the seal is broken and the contents poured forth. It differs from hers however in the fact that it may be continually poured out and reach its fullness and all the while increase. Our hearts in this holy love are like Mary's words again, in that they should be poured upon the Lord himself, upon the head first, but subsequently upon the members of his body, even the humblest, the lowliest, the feet. And this should be our service, even though it be unappreciated by others, who instead would think that we should pour our love and devotion upon sinners or upon the poor hidden world. ಅದೇನಂತಾರೆ ಏನ್ರಿ ಅಲ್ಲಿ ಮರ್ಯಾದೆ ಈ ತರ ಒಂದು ಇದನ್ನ ತೋರಿಸ್ಬೇಕಾರೆ ಅಲ್ಲಿ ಯಾರು ರಿಯಾಕ್ಟ್ ಮಾಡಿದ್ರೆ ಶಿಷ್ಯನಗಳು ಏನಾಗಿತ್ತು ರಿಯಾಕ್ಟ್ ಮಾಡಿದ್ರು ಶಿಷ್ಯನ ಹೇಳ್ತಾ ಅಂದ್ರೆ ಮುಖ್ಯವಾಗಿ ಜೋಡಾಸ್ ಅಯ್ಯೋ ಇದು ಬಡವರು ಕೊಟ್ಟಿದ್ರು ಏನಾಗಿರ್ತಾ ಎಷ್ಟು ಪ್ರಯೋಜನ ಆಗಿರೋದು ಎಷ್ಟೋ ಒಳ್ಳೆ ಕೆಲಸ ಆಗಿರೋದು ಅದೇ ತರ ನೋಡ್ಬೇಕ್ರೆ ನಾವು ದೇವ್ರ ಮಕ್ಳಿಗೆ ಒಳ್ಳೇದು ಮಾಡ್ಬೇಕಾದ್ರೆ ಅವಾಗ ಏನಾಗ್ತಾರೆ ಅನೇಕ ಜನಗಳು ಏನ್ರಿ ಒಳ್ಳೆ ಕಮೆಂಟ್ಸ್ ಮಾಡೋಂತ ಉಂಟು. ಯಾವ ಥರ ಅಂತಂದ್ರೆ ಅಯ್ಯೋ ಇದನ್ನ ನಾವು ಏನ್ರೆ ಒಂದು ಕಷ್ಟದಲ್ಲಿ ಬಿದ್ದಂಥ ಲೋಕ ಜನಗಳಿಗೆ ಮಾಡಿದ್ರೆ ಆಗಿರ್ತ ಎಷ್ಟೋ ಒಂದು ಒಳ್ಳೇದಿರೋದಲ್ಲ ಅಂತಂತ ಹೇಳಿದ್ರೆ ನಾವು ಅದಕ್ಕೆಲ್ಲ ಏನ್ ಮಾಡ್ಕೊಬಿಡ್ದು ನಿರಾಶೆ ಆಗೋದಕ್ಕೆ ಹೋಗ್ಬಿಡ್ದು ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಒಂದು ಪಾಯಿಂಟ್ ಗಮನ ಇಟ್ಕೋಬೇಕು ಯೇಸು ಕ್ರಿಸ್ತ ಹೇಳೋಂಥ ಮಾತು ಅದರ ಯೇಸು ಕ್ರಿಸ್ತ ಹೇಳ್ತಾರಲ್ಲಿ ಅವಳು ಮಾಡಿದ್ದೇನ್ರಿ ಒಳ್ಳೇದು ಅವಳೇ ಮಾಡ್ಕೊಬಿಡಿ ಅವಳನ್ನ ಡಿಸ್ಟರ್ಬ್ ಮಾಡ್ಕೊಬಿಡಿ ಅಂದ್ರೆ ಅವಳು ಮಾಡ್ಬೇಕಾಗಿರೋದನ್ನ ಏನ್ ಮಾಡೋಳೆ ಮಾಡೋಳೆ ಅಂತ. ಸೊ ಅದ್ ನೋಡ್ಬೇಕು ನಾವು ಯೇಸು ಕ್ರಿಸ್ತನ ಅಪ್ರಿಶಿಯೇಷನ್ ವೇಟ್ ಮಾಡ್ಬೇಕು ಅಂತ ಹೇಳ್ತಾರೆ.
ಏನಕ್ಕೆ ಅಂತ ನೋಡಿ ನೆಕ್ಸ್ಟ್ ಹೇಳ್ತಾರೆ. They realize not what abundant opportunities there will be for blessing the heathen world in the future, in the millennial age, which God has set apart for their blessing, and in which his disciples will have abundant opportunity for co-working with him in the general uplifting of the world of mankind. Those who upbraided us for pouring out our heart treasure upon the members of Christ, the church do so through ignorance, and if at times it has caused some discouragement to us, let us hearken to the words of the Master declaring that such is a noble course that has its approval, and that it is proper as a prelude to the burial of the entire church, the body, that it will be appropriate that this shall be done to the church rather than for the poor world. Up to that time when the church shall have finished the earthly pilgrimage, up to the time when the sufferings of Christ having been fulfilled there, shall be no longer opportunity to bless and refresh and comfort the body of Christ, respecting whom our Lord declares that what is done to them is done to him. ಅಲ್ಲಿ ಯಾರ ಈ ತರ ಹೇಳಿದ್ರೆ ಅಲ್ಲಿ ಜುಡಾಸ್ ಏನ್ ಮಾಡ್ತೋಗಿದ್ದ ಅಂತಂದ್ರೆ ಬಡವರಿಗೆ ಇವಾಗ ಇಲ್ಲ ಏನ್ ಮಾಡ್ಕೋಯ್ತು ನೆಕ್ಸ್ಟ್ ಆಶೀರ್ವಾದ ದೇವರು ಇಟ್ಟೇ ಇಟ್ಟಿದ್ರು ಯಾಕಂದ್ರೆ ಸತ್ತವ್ರನ್ನೇ ವಾಪಸ್ ಪುನರ್ತಾರೆ ಹಾಗೆ ಬಂದೇ ಬಿಡ್ತಂದ್ರೆ ಸಂದರ್ಭಕ್ಕೆ ಇವಾಗ ಜೀವಂತವಾಗಿ ಇರೋರು ದೇವ್ರ ಲೆಕ್ಕದಲ್ಲಿ ಯಾರಂದ್ರೆ ದೇವರ ಮಕ್ಕಳು ಅವ್ರಿಗೆ ಏನ್ ಮಾಡಕ್ ಫಸ್ಟ್ ಮಾಡ್ಬೇಕು ಹೊರತು ಲೋಕೋಜನಿಗೆ ಮಾಡಂತದ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತ ಕೂಡ ಲೋಕೋಜನಕ್ಕೆ ಏನ್ ಮಾಡೋ ಲಿಮಿಟ್ ಅವ್ರಿಗೆ ಮಾಡೋ ಆಶೀರ್ವಾದಗಳು ಮಾಡಿದ್ರು. ಅದರ ಏನಕ್ಕೆ ಮಾಡಕ್ ಹೋಗಿಲ್ಲ ಅಂದ್ರೆ ಅವ್ರಿಗೆ ದೇವ್ರ ಫ್ಯಾಮಿಲಿ ಇತ್ತು ಸಂಪೂರ್ಣವಂತ ಕಾನ್ಫಿಡೆನ್ಸ್ ಇತ್ತು ಆತನ ರಾಜಧಾನಿ ಅಂತ ಎಲ್ಲರಿಗೂ ಡೆಫಿನೆಟ್ ಆಗಿ ಆಶೀರ್ವಾದ ಬಂದೇ ಬರ್ತಾರೆ ಅಂತಂದ್ಬಿಟ್ಟು ಅಂದ್ರ ಅದಿಗೆ ಮುಖ್ಯವಾಗಿ ಯಾರಿಗೆ ಮಾಡಕ್ ಹೋಗಿದ್ರು ಅಂತಂದ್ರೆ ಮುಖ್ಯವಾಗಿ ಆತನ ದೇಹವಾಗಿದ್ದಂತ ಆತನ ಸಭೆ ಅದ್ರ ಅದಿಗೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಈತಲ್ಲಿ ಚಿಕ್ಕವಲ್ಲಿರುವಂತ ಒಬ್ಬರಿಗೆ ಯಾರು ಮಾಡಿದ್ರೆ ಯಾರು ಮಾಡ್ದಂಗೆ ಇದೆ ನನಗೆ ಏನ್ ಮಾಡಿದಂಗೆ ಅಲ್ಲಿ ಮಾಡ್ದಂಗೆ ಅಂತಂದ್ರೆ ಅದು ನೋಡ್ಬೇಕ್ರೆ ಇದು ಏನಕ್ಕೋಸ್ಕರ ಮಾಡ್ಬೇಕು ಅಂತಂದ್ರೆ ಅವರ ಒಂದು ಸಮಾಧಿಗೆ ಅವ್ರ ಉತ್ತರ ಕ್ರಿಯೆಗೆ ಅಂದ್ರೆ ಪ್ರಿಪರೇಷನ್ ಅಂದ್ರೆ ಯೇಸು ಕ್ರಿಸ್ತನ ಒಂದು ಉತ್ತರ ಕ್ರಿಯೆಗೆ ಅಂದ್ರೆ ಅವ್ರ ಓಟ ಅವ್ರು ಮುಗಿಸೋದಕ್ಕೆ ಅಂದ್ರೆ ಪ್ರಿಪರೇಷನ್ ಅದೇ ತರ ನಮ್ಮ ಓಟ ಅವ್ರು ಮುಗಿಸೋದಕ್ಕೆ ಅಂದ್ರೆ ಒಂದು ಪ್ರಿಪರೇಷನ್ ಒಂದು ಸೈನ್ ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ಅದನ್ನ ಸಹ ನೋಡ್ಬೇಕ್ರೆ ಸಭೆ ಎಲ್ಲ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಮಾಡ್ಬೇಕಾದಂತ ಒಂದು ಮುಖ್ಯವಾದ ಕೆಲಸ ಯಾವ್ದು ಅಂತಂದ್ರೆ ನಮ್ಮ ಹೃದಯದಲ್ಲಿ ಇರುವಂತ ಒಂದು ಪ್ರೀತಿ ಅಂತ ಏನ್ ಮಾಡ್ಬೇಕು ಎಲ್ಲರ ಮೇಲೆ ಸುಸೂರ್ ಆಗಿರ್ಬೇಕು ಅಂತ. ಆಮೇಲೆ So then, let the Martha serve the Lord in one way, and the Marys pour out their most precious spikenard perfume, assured that neither service will be forgotten, for both are told and have been told for 18 centuries as memorials to their praise, testimonies of their love, which the Lord appreciated and accepted, however they were viewed by others. Opposition from selfish heart. In this connection, it is well to notice sharply that the one who made the greatest ado on behalf of the poor and who objected most to the Mary's expression of her devotion was the thief and murderer Judas. And the principle to a considerable extent seems to hold good all down throughout this gospel age, that those who make the greatest outcry on behalf of mission work and in opposition to the expenditure of costly time in the anointing and blessing of the consecrated members of the body of Christ are not always those who have the interests of the heathen exclusively at heart, but are frequently those who have an axe to grind, a selfish interest in some way to serve, and not infrequently these hypocrites mislead others to the Lord's dear people who are thoroughly conscious, even as Judas by his sophistry for a time misled the other apostles into indignation against Mary for the doing of the very thing which was pleasing to the Lord, and on account of which he declared that wherever this gospel should be preached, her conduct should be mentioned as a memorial. ಅದೇ ನೋಡ್ಬೇಕಾದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಜುಡಾಸ್ ಅಂದ್ಬಿಟ್ಟು ಅವ್ನು ಹೇಳಂತ ಒಂದು ಮಾತು ಅಂತ ಇದನ್ನ ಮಾರ್ಬಿಟ್ಟು ಯಾರು ಕೊಟ್ಟಿದ್ರೆ ಬಡವರು ಕೊಟ್ಟಿದ್ದೆ ಅಂತ ಚೆನ್ನಾಗಿರ್ತಾಯ್ತು ಅಂತ ಹೇಳಿದಂತ ಮಾತಲ್ಲಿ ಅದ್ರಲ್ಲಿ ಏನೋ ಒಂದು ಪ್ರೀತಿ ಇದೆ ಅಂತ ಅಂತೇನಿಲ್ಲ. ಅವ್ನು ಹೇಳಿದಂತ ಕಾರಣ ಏನಕ್ಕೆ ಅಂದ್ರೆ ಅಲ್ಲೇ ಹೇಳ್ತಾರೆ ಅವನ ಏನಂತ ಖಜಾನೆ ಎತ್ಕೋತಿದ್ದ ದುಡ್ಡನ್ನ ಕಳ್ತನ ಮಾಡ್ತಾ ಇದ್ದ ಅಂತ. ಸೊ ಇದೇ ರೀತಿ ಇವಾಗ ದೇವ್ರ ಮಕ್ಳಿಗೆ ಒಂದ ಪ್ರೀತಿ ನೋಡಿಸಂತ ಯಾರೋ ಬ್ರದರ್ಸ್ಗಳು ಸಿಸ್ಟರ್ಸ್ಗಳು ಇದ್ದಂದ್ರೆ ಅದನ್ನ ಯಾರೋ ಕ್ರಿಟಿಸೈಸ್ ಮಾಡಿದ್ರೆ ಅದನ್ನ ನಾವೇನ್ ಮಾಡ್ಕೋಬಿಡ್ತೀವಿ ಜಾಸ್ತಿ ಅದ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡಕ್ ಹೋಗ್ಬಿಡ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅವ್ರ ಹತ್ರ ಹೇಳೋದ್ರಿಂದ ಅವ್ರಿಗೇನೋ ದೇವ್ರ ಮನೆ ಏನೋ ಪ್ರೀತಿ ಇದೆ ಅಂತಲ್ಲ. ಏನಕ್ಕೆ ಹೇಳ್ತಾರಂದ್ರೆ ಏನ್ರಿ ಅವ್ರು ಮಾಡ್ತಾ ಅಂತ ಒಂದು ಕೆಲಸ ಯಾರಿಗೂ ಇಷ್ಟ ಇಲ್ಲ ಇವ್ರಿಗೆ ಹಿಡಿಸ್ತಾ ಇಲ್ದಿರ ಕಾರಣ ಏನ್ ಮಾಡ್ತಾರೆ ಅಲ್ಲಿ ಇಲ್ಲಿ ಹೇಳ್ತಾರೆ ಹೇಳ್ತಾರೆ. ಅದೇ ನೋಡ್ಬೇಕ್ರೆ ಇವನ್ ಏನಾಯ್ತು ಅಂದ್ರೆ ಈ ಮರಿಯಾಳ್ ಮಾಡಿದಂತ ಕೆಲಸ ಯಾರಿಗೂ ಇಷ್ಟ ಇಲ್ಲ ಜುಡಾಸ್ ಚೆನ್ನಾಗಿಲ್ಲ ಅಲ್ಲಿ ಹಿಡಿಸಿಲ್ಲ ಅದಕ್ಕೆ ನೋಡ್ಬೇಕು ಏನ್ ಮಾಡಿದ್ರೆ ಅಲ್ಲಿ
ಮಾತನೇ ಮಾಡಿದ್ದಲ್ಲ ಹೇಳಿದ್ ಹೊರತು ಇವಂಗೇನೋ ಬಡವ್ರ ಮೇಲೆ ಪ್ರೀತಿ ಅಂತೇನಿಲ್ಲ. ಏನು ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ನನಗೆ ನೋಡ್ಬೇಕ್ರೆ ಇದ್ರಿಂದ ಏನಾಯ್ತು ಅಂತಂದ್ರೆ ಮಿಕ್ಕಿದ ಎಲ್ಲಾ ಒಂದು ಅಪೋಸಿಸ್ಗಳಿಗೂ ಕೂಡ ಏನಾಗಿರ್ಬೇಕು ಒಂದು ಒಂದು ಇನ್ಫೆಕ್ಷನ್ ತರ ಏನಾಗಿರ್ಬೇಕು ಜುಡಾಸ್ ಹೇಳಂತ ಮಾತು ಅದರ ಯಾಕಂದ್ರೆ ಇನ್ನ ಏನಾಗಿಲ್ಲ ಪರಿಶುದ್ಧ ಬಂದಿಲ್ಲ ಇನ್ನ ಮೆಚುರಿಟಿಗೆ ಅವ್ರೇನಾಗಿಲ್ಲ ಇನ್ನ ಡೆವಲಪ್ ಆಗಿದ ಕಾರಣ ಅವರು ಕೂಡ ಏನಾಗಿರ್ಬೋದು ಮಾರ್ತ ಮರ್ಯಾದೆ ಏನ್ ಮಾಡ್ಬೇಕು ನೆಗೆಟಿವ್ ಆಗಿ ನೋಡೋದಕ್ಕೆ ಏನಾಗಿರ್ಬೇಕು ಅಲ್ಲಿ ಶುರು ಆಗಿರ್ಬೇಕು ಅಂತ ಸೊ ಈ ರೀತಿ ನೋಡ್ಬೇಕ್ರೆ ಸಹೋದರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟು ಮಾಡಂತ ಒಂದು ಏನೋ ಮಾತುಗಳಿತ್ತು ಅಂದ್ರೆ ಅದ್ರ ಬಗ್ಗೆ ಜಾಸ್ತಿ ಮಾಡಕ್ ಹೋಗ್ಬಿಡ್ದಾವ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಸ್ಕೊಂಡಕ್ ಹೋಗ್ಬಾರ್ದು ಅಂತ ಹೇಳಿದ್ರೆ ಅವಾಗ ಏನ್ ಮಾಡಕ್ಕಿದ್ನ ಈ ಒಂದು ಪಾಯಿಂಟ್ ನಾವು ನೆನ್ಸ್ಕೊಬೇಕು ನಮ್ಮ ಹೃದಯದಲ್ಲಿರೋ ಒಂದು ಪ್ರೀತಿ ಮಾಡ್ತಾವ ನಾವು ಸುರಿಸೋದಾಗಿರ್ಬೇಕು ಅಂತ ಹೇಳ್ತಾರೆ ಆಮೇಲೆ This gospel is preached in more than 350 languages to every important nation in the world. But we presume that it was not merely Mary that our Lord wished to memorialize, but especially her deed. He wished that all who should know the good tidings should know also of his appreciation of such devotion to him, to his body, and that the more it costs us, the more he appreciated. ಯೇಸು ಕ್ರಿಸ್ತರ ಮಾತು ಹೇಳ್ತಾರೆ ಅಲ್ಲಿ ಎಲ್ಲೆಲ್ಲಿ ಸುವಾರ್ತೆ ಪ್ರಸಂಗ ಮಾಡೋದು ಪಡ್ತಾ ಈ ಮಾತು ಕೂಡ ಏನ್ ಮಾಡ್ಬೇಕು ಅಲ್ಲಿ ಹೇಳ್ತಾರೆ ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತು ಮರಿಯಾಳ ಬಗ್ಗೆ ಏನ್ ಮಾಡ್ತಾ ಇಲ್ಲ ಹೇಳ್ತಾ ಇಲ್ಲ ಹೊರತು ಮರಿಯಾಳ ಮಾಡಿದಂತ ಒಂದು ಕೆಲಸ ಆ ಒಂದು ಕೆಲಸನ ನೀವೇ ಮಾಡ್ರಿ ನೀವು ಈ ತರ ಮಾಡಿ ಅಂತ ಅಂದ್ಬಿಟ್ಟು ಹೇಳೋದ್ ಏನ್ ಮಾಡ್ತಾ ಇಲ್ಲ ಅಲ್ಲಿ ಮುಖ್ಯವಾಗಿ ಸೂಚಿಸ್ತಾರೆ ಅಂತ ಹೇಳ್ತಾರೆ ಅದರ ಯೇಸು ಕ್ರಿಸ್ತು ಮರಿಯಾಳ ಏನ್ ಮಾಡ್ತಾ ಇಲ್ಲ ಅಲ್ಲಿ ಹೈಲೈಟ್ ಮಾಡಿ ಹೇಳ್ತಾ ಇಲ್ಲ ಅವಳು ಮಾಡಿದಂತ ಕ್ರಿಯೆ ಅದರ ಅವಳು ಎಷ್ಟು ಕಷ್ಟವಾಗಿದ್ರು ಸರಿ ಏನ್ ಮಾಡುದು ಅದನ್ನ ಅದನ್ನ ಮಾಡುದು ಅದನ್ನ ಸಾರಿ ಚೆನ್ನಾಗಿರ್ಬೇಕು ಮಾಡಂಗಿರ್ಬೇಕು ಅಂತ ಹೇಳ್ತಾರೆ ಆಮೇಲೆ In view of this, like each one who would be pleasing in the Lord's sight, he continually to pour the perfume from his heart and life upon other members of the body of Christ and let him realize that in so doing, he will not only be pleasing to the Lord, but will be receiving also a blessing himself. For as no alabaster vase could pour forth perfume upon others without itself being thoroughly involved in the perfume, so our hearts, as they pour forth upon others of the members of the body, the sweet perfume of love and devotion to the Lord and His cause will be sure to bring a blessing to ourselves, even in the present life. Our Lord's approval and benediction now and everlastingly. ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಮರಿಯಾಳನ್ನ ಅಪ್ರಿಷಿಯೇಟ್ ಮಾಡಕ್ಕೆ ಇನ್ನೊಂದೇನ್ ಕಾರಣ ಅಂತಂದ್ರೆ ಅವ್ರು ಸುಮ್ಮನೆ ಏನೋ ಅಂತ ಕಾರ್ಯಕಾರಿಕೆ ಸೂಚಿಸಿಲ್ಲ ಹೊರತು ಮನ್ಸಾರೇ ಮಾಡ್ಲದ್ನ ಅದನ್ನ ಮಾಡಿದ್ಲು ಅಂದ್ಬಿಟ್ಟು. ಸೊ ಆ ರೀತಿ ನಾವು ಇದು ಮಾಡಂಗಿದ್ರೆ ಹೆಂಗಿರ್ಬೇಕು ಅಂದ್ರೆ ನಾಟ್ ಬಿಕಾಸ್ ಆಫ್ ಎನಿ ಹಿಪೋಕ್ರಸಿ ಅಂತ ಹೇಳ್ತಾರೆ ಅದರ ಸೊ ಹೆಂಗಿರ್ಬೇಕು ಮನ್ಸಾರೆ ಮಾಡಂಗಿರ್ಬೇಕು ಅಂತ ಮಾಡ್ತಾರೆ ಅಲ್ಲಿ ಅದು ಹೇಳ್ತಾರೆ ನೆಕ್ಸ್ಟ್ ಆಮೇಲೆ Some of the methods employed in connection with present endeavor to appoint the members of the Lord's body for burial with the perfume of His truth and grace called down the condemnation of fellow disciples. As for instance, the expenditure of time, energy and large sum of money this present year in the volunteer work has been and will be misunderstood by many of the Lord's dear children and be bitterly reproved by those who are of the Judas tribe. Yet realizing the Lord's approval, we have quite sufficient to make our cup of joy overflow. Fellow disciples tells us that we should not be handling the meat in due season to the household of faith, but to sinners, that we should not be seeking to anoint the saints with the sweet perfume of the present rose, but should, on the contrary, be going to the outcasts of society, engaging in slum work or in foreign mission work. The real difficulty with the Judas class, however, is that they fear that the circulation of truth amongst the Lord's people would cut off the revenge which otherwise will cut off the revenue which otherwise might flow into their coffers. They fear the loss of numbers and influence in sectarianism, but their fears are largely imaginary, for the perfume of the truth is only designed to fall upon the members of the body of Christ, and our expectation are that the Lord will guide it to these and that to others it will be of no effect. And since the members of the body of Christ, the consecrated ones, are so few, their anointing and their separation from Babylon and their burial will be comparatively unnoticed so far as number are concerned, though their taking away as the salt and the light of those systems will indeed be a serious loss, conspiring to their downfall in the great time of trouble approaching. So ee paragraph alli enu helta antandre ಮುಖ್ಯವಾಗಿ ಸೊ ಈ ತರ ಒಂದು ಕೆಲಸ ಮಾಡ್ಬೇಕ್ರೆ ಈ ಜೂಡಾಸ್ ಕ್ಲಾಸ್ ತರ ಒಂದು ಗ್ರೂಪ್ ಏನಾಗಿರ್ತಾರೆ ಇರ್ತಾರೆ ಅಂತ. ಸೊ ಇದನ್ನ ಯಾರು ಕಂಪೇರ್ ಮಾಡ್ತಾರೆ ಅಂದ್ರೆ ಬ್ರದರ್ ರಸಲ್ ಅಂದ್ರೆ ಈ ಬ್ಯಾಬಿಲೋನ್ ಅಲ್ಲಿ ಇರೋಂತ ಇರ್ತಾರೆ ಮುಖ್ಯವಾಗಿ ಈ ಪಾಸ್ಟರ್ಸ್ ಗಳಿಗೆ ಮಾಡ್ತಾರೆ ಕಂಪೇರ್ ಮಾಡ್ತಾರೆ. ರಸ ನೋಡ್ಬೇಕ್ರೆ ಈ ಸುವಾರ್ತೆ ಹೋಗ್ಬಿಟ್ಟು ಎಲ್ಲ ಕಡೆ ಸಾರಬೇಕಾದ್ರೆ ಅವರು ಮುಖ್ಯವಾಗಿ ಅಪೋಸ್ ಮಾಡೋದು ಯಾರು ಅಂತಂದ್ರೆ ಇಂಥವ್ರು ಏನ್ ಮಾಡ್ತಾರೆ ಅಪೋಸ್ ಇನ್ಯಾಕ್ರೆ ಇಲ್ಲ ಅಂತ ಹೇಳ್ಕೊಳ್ತೀರಾ ಇವಾಗ ಏನ್ ಮಾಡ್ರಿ ಎಲ್ಲರಿಗೂ
ಯಾರು ಗೊತ್ತಿಲ್ಲದವ್ರಿಗೆ ಏನ್ಬಿಡಿ ನೀವು ಹೇಳಿ ಅದೇ ಜೋಡಾಸ್ ಹೇಳ್ತಾರೆ ಇನ್ಯಾಕೆ ಇಲ್ಲಿ ಅಪ್ರೂವ್ ಇದ್ ಮಾಡ್ಬೇಕು ಇದು ಬದಲು ಬಡವರು ಕೊಟ್ಟಿದ್ರೆ ಏನಾಗಿರೋದ ಎಷ್ಟೋ ಪ್ರಯೋಜನ ಆಗಿರೋದ ಗೊತ್ತಿಲ್ಲದವ್ರಿಗೆ ಹೇಳಿದ್ರೆ ಎಷ್ಟೋ ಎಷ್ಟೋ ಒಂದು ಒಳ್ಳೇದಾಗ್ತದೆ ಅದಕ್ಕೆ ನೀವೇನ್ ಮಾಡಿ ಅವ್ರಿಗೋಗಿ ಅವ್ರಿಗೋಗಿ ಹೇಳಿ ಅಂತ ಬಿಟ್ಟು ಹೇಳಂತದ್ದು ಏನಂತಾರೆ ಒಂದು ಯಾರು ಅಂತಂದ್ರೆ ಈ ಜೋಡಾಸ್ತರ ಇರೋಂತ ಒಂದು ಸ್ಪಿರಿಟ್ ಅಲ್ಲಿರೋರು ಯಾರಂದ್ರೆ ಈ ಬ್ಯಾಬಿಲೋನ್ ಇರೋಂತ ಒಂದು ಸಂಸ್ಥೆಯಲ್ಲಿ ಜನರಿಗೆ ಅದ ಅನ್ವಯಿಸ್ತಾರೆ ಅಂತ ಹೇಳ್ತಾರೆ ಸೊ ಅದ್ರ ಬದಲಾಗಿ ನಾವೇ ಮಾಡ್ಬೇಕಂದ್ರೆ ಮೀಟ್ ಇನ್ ಡ್ಯೂ ಸೀಸನ್ ಅಂದ್ರೆ ಈ ಒಂದು ಗಟ್ಟಿಯಾದ ಆಹಾರ ಯಾರು ಕೊಡ್ಬೇಕು ಅಂದ್ರೆ ಏನ್ರಿ ಪ್ರಾಯಸ್ಥರಿಗೆ ಅಂತ ಹೇಳ್ತಲ್ಲ ಅಂದ್ರೆ ಯವನಸ್ಥರಿಗೆ ಅದು ಯಾರಿಗೆ ಕೆಟ್ಟದ್ದು ಒಳ್ಳೇದು ವಿವೇಚಿಸಿ ಸರಿಯಾದಂತಾರೆ ಒಂದು ಇಟ್ಕೊಂಡಂತ ಒಂದು ಎಂತ ಜ್ಞಾನೇಂದ್ರಗಳನ್ನ ಅಂದ್ರೆ ಅನುಭವದಿಂದ ಸಾಧನೆಯಿಂದ ಶಿಕ್ಷಿಸೋರಿಗೆ ಅಂತವ್ರಿಗೆ ಮಾಡೋಕಿಂತ ಇದನ್ನ ಸ್ಟ್ರಾಂಗ್ ಮೀಟ್ ಸೀಸನ್ ಮಾಡ್ಬೇಕು ಇಟ್ಕೊಡ್ಬೇಕು ಈ ಫುಡ್ ನೇ ಮಾಡ್ತಾವ ಕೊಡೋರಾಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಆಮೇಲೆ Let us not forget to note clearly and distinctly the wide difference between love and selfishness as exemplified in the opposite course of Mary and Judas. Mary, full of burning devotion, was willing to sacrifice much to honor, comfort and please her Lord. Judas not only was unwilling to sacrifice on his behalf, but on the contrary was willing to sell him to his enemies for 30 shekels, the price of a slave. ಜೂಡಾಸ್ ಇಷ್ಟೊಂದು ಯೇಸು ಕೃಷ್ಣನ ಪ್ರೀತಿ ಮಾಡಂಗೆ ಆಗಿದ್ದಾನಂದ್ರೆ ಅಥವಾ ಅವನಿಗೆ ಬಡವರ ಮನೆ ಪ್ರೀತಿ ಇದ್ದಿದ್ರೆ ಅವನು ಯೇಸು ಕೃಷ್ಣ 30 ನಾಣ್ಯಗಳಿಗೆ ಏನು ಮಾಡ್ಕೊಂತ ಮಾರಂಥದ್ದು ಕೂಡ ಏನಿಲ್ಲ ಅದು ನೆಸೆಸರಿ ಇಲ್ಲ ಸೊ ಅವ್ನು 30 ನಾಣ್ಯಗಳನ್ನು ಮಾಡ್ದ ಅಂತಂದ್ರೆ ಅವ್ನಿಗೆ ಅಧಿಕವಾಗಿ ದುಡ್ಡು ಯಾರು ಯಾದ್ಮೇಲೆ ಮನಸ್ಸಿತ್ತು ಅಂದ್ರೆ ದುಡ್ಡು ಮೇಲೆ ಆಯ್ತು ಅವ್ನಿಗೆ ಮನಸ್ಸಿತ್ತು ಇವನ್ನು ಯೇಸು ಕೃಷ್ಣನ ಎಷ್ಟು ಕಾಸು ಅಂತಂದ್ರೆ 30 ಕಾಸ್ಕು ಅಂದ್ರೆ ಏನಂತಾರೆ ಅವಳು ತ್ಯಾಗ ಮಾಡಿದ್ದೆ ಅವ್ರು ಎಷ್ಟು ಅಂತಂದ್ರೆ 300 ಅದ್ರಲ್ಲಿ 10% ಬೆಲೆಗೆ ಯಾರು ಮಾಡ್ಬಿಟ್ರಂತೆ ಅಂದ್ರೆ ಆ ಒಂದು ಪರ್ಫ್ಯೂಮ್ಗಿರೋಂತ 10% ಬೆಲೆಗೆ ಅಂದ್ರೆ ಯೇಸು ಕೃಷ್ಣನ್ ಕೂಡ ಏನ್ರಿ ಇವತ್ತು ಮಾರೋದಕ್ಕೆ ಕೂಡ ಏನಂತ ಯೂಡಾಸು ಇಡಿಯಾಗಿದ್ದು ಅಂತ ಹೇಳ್ತಾರೆ ಅದೇನ್ ಹೇಳ್ತಾರೆ ಬ್ರದರ್ಸ್ ಹೇಳ್ಬೇಕಾದ್ರೆ ಇಟ್ ಈಸ್ ಎ ಪ್ರೈಸ್ ಆಫ್ ಸ್ಲೇವ್ ಅಂತ ಹೇಳ್ತಾರೆ ಆ ಕಾಲದಲ್ಲಿ ಆಳುಗಳಿಗಿದ್ದಂತ ಒಂದು ಬೆಲೆ ಏನ್ರಿ 30 ಅಣ್ಣಗಳು ಅದೇ ಯೋಸೆಫನ್ ಕೂಡ ಮಾರ್ಬೇಕಾದ್ರೆ ಏನ್ ಮಾಡ್ತಾರೆ 30 ಅಣ್ಣಗಳಿಗೆ ಮಾಡ್ತಾ ಇದ್ರೆ ಸೊ ಹೇಳ್ತಾರೆ ಒಂದು ಸ್ಲೇವ್ ತರ ಏನ್ ಮಾಡ್ತಾರೆ ಒಂದು ಕೇವಲ ಹೋಗಿರೋ ಮನುಷ್ಯನ ತರ ಏನ್ ಮಾಡ್ತಾರೆ ಯೇಸು ಕೃಷ್ಣ ಮಾರಕ್ಕೆ ಸಿದ್ಧವಾಗಿದ್ರು ಅಂತ ಹೇಳ್ತಾರೆ ಯೂದಾಸ್ ಆಮೇಲೆ But the devotion of the one seemed not to impress the other favorably, but rather the reverse. The devotion of Mary and our Lord's approval of it seemed to have aroused the opposite spirit in Judas, for he went straightway to negotiate with the chief priests for our Lord's betrayal into their hands. ಅದಿಗೆ ಇಮ್ಮಿಡಿಯೇಟ್ ಏನ್ ಮಾಡ್ತಾನೆ ಯೇಸು ಕ್ರಿಸ್ತು ಇವನ್ ಎಲ್ಲಾರ ಮುಂದೆ ಕಂಡಿಸಿದ್ರೆ ಇವಾಗ ಏನಾಗಿಲ್ಲ ಇಮ್ಮಿಡಿಯೇಟ್ ಇವ್ರಿಗೆ ಒಂಥರ ಶೇಮ್ ಆಗ್ಬಿಡ್ತಂತೆ ಅವಮಾನ ಆಗಿದ್ರೆ ಇಮ್ಮಿಡಿಯೇಟ್ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಹೊರಡೆ ಹೋಗ್ಬಿಟ್ಟು ಅವಾಗಿಂದ ಯೇಸು ಕ್ರಿಸ್ತನ ಮಾರಿದ್ದಕ್ಕೆ ಮಾಡ್ತಾವ ಇಮ್ಮಿಡಿಯೇಟ್ಗೆ ಅವನು ಪ್ಲಾನ್ ಮಾಡ್ದ ಅಂತ ಹೇಳ್ತಾರೆ ಆಮೇಲೆ It would appear from the Greek text and the rendering of the same in the revised version that Judas received the money for his work in advance. They weighed unto him 30 pieces of silver. He completed the contract. He sold himself to work even and that against his benefactor, his Lord, of whose power he was fully conversant and of which indeed he had received so abundantly that he himself had been enabled to heal the sick and cast out devils. How strange that any could be so perverse. No doubt that he had a way of reasoning the matter to himself, which made his crime appear to him less heinous than it does to us. ಅದೇನ್ ಹೇಳ್ತಾರೆ ನೋಡಿ ಜೂಡಾಸು ಈ ಕಾಸು ಇಸ್ಕೊಂಡ ಅಂತ ಹೇಳ್ತಾರಲ್ಲ ಏನಂತಾರೆ ಯೇಸು ಕೃಷ್ಣ ಹಿಡ್ಕೊಡಂತ ದಿನದಲ್ಲಿ ಏನ್ ಮಾಡಿಲ್ಲ ಮೋಸ್ಟ್ಲಿ ಇಸ್ಕೊಂಡಿಲ್ಲ ಅದೇನ್ ಹೇಳ್ತಾರೆ ರಿವೈಸ್ಡ್ ವರ್ಷನ್ ಅಂತ ಹೇಳ್ತಾರೆ RSV ಅಂತ ಬೈಬಲ್ ಬರ್ತಾರೆ RSV ಬೈಬಲ್ ನೋಡಿದ್ರೆ ಯೇಸು ಕೃಷ್ಣ ಮಾರ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡುತ್ತೆ ಈ ಇನ್ಸಿಡೆಂಟ್ ಆಗಿದ ತಕ್ಷಣ 30 ನಾಣ್ಯಗಳಿಗೆ ಏನ್ ಮಾಡೋ ಆರ್ಡೆ ಅಂದ್ರೆ ಡೀಲ್ ನ ಮಾಡಿ ಮುಗಿಸ್ಬಿಟ್ಟವ್ರೆ ಅಂತ ಹೇಳ್ತಾರೆ 30 ನಾಣ್ಯಗಳಿಗೆ ಯೇಸು ಕೃಷ್ಣ ಹಿಡ್ಕೊಡ್ಬೇಕು ಅಂತ ಮಾಡಂತಾರೆ ಅಲ್ಲಿ ಆರ್ಡಿ ಪ್ಲಾನ್ ಮಾಡಿದ್ರು ಅಂತಂದ್ರೆ ಸೊ ಯೇಸು ಕೃಷ್ಣನ್ ಬಗ್ಗೆ ಅವನಿಗಿದ್ದಂತ ಮೈಂಡ್ ಮತ್ತೆ ಮೇರಿಗಿದ್ದಂತ ಮೈಂಡ್ ಸ್ವಲ್ಪ ಕಂಪೇರ್ ಮಾಡಿ ನೋಡೋದ್ರೆ ನೋಡಿ ಮೇರಿಗೆ ಯಾವತ್ತೇ ಯೇಸು ಕೃಷ್ಣ ಬಿಟ್ಟು ಒಂದು ಅದ್ಭುತ ಮಾಡೋಕ್ಕಾಗಲಿ ಅಥವಾ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕಾಗಲಿ ಅವ್ರ ಶಿಷ್ಯನ ತಾನೇ ಮಾಡೋಕ್ಕಲ್ಲ ಯೇಸು ಕೃಷ್ಣ ಯಾವತ್ತೂ ಆಯ್ಕೊಂಡಿಲ್ಲ ಅದರ ಸೊ ಇದಾಯ್ಮೇಲೆ ಆಗಿರ್ಬೋದೇನೋ ಅದರ ಆದರೆ ಜೂಡಾಸ್ ಏನು ಮಾಡಿದ್ರೆ ಯೇಸು ಕೃಷ್ಣ ಜೊತೆಗೆ ಇದ್ದವರು ಯೇಸು ಕೃಷ್ಣ ಎಲ್ಲ ಆಕ್ಟಿವಿಟೀಸ್ಗಳು ಯೇಸು ಕೃಷ್ಣ ಎಲ್ಲ ಕ್ರಿಯೆಗಳು ಅವೆಲ್ಲ ಮಾತುಗಳು ಅದು ಮುಖ್ಯವಾಗಿ ಏನಂತಂದ್ರೆ ಏನ್ರಿ ಇವನಿಗೆ ಒಂದು ಪವಿತ್ರಾತ್ಮನ ಅಭಿಷೇಕ ಕೊಟ್ಟು ಅಧಿಕಾರ ಕೊಟ್ಟು ದೆವ್ವಗಳನ್ನ ಓಡಿಸೋದಕ್ಕೆ ಕಾಯಿಲೆ ಇರೋನೆಲ್ಲ ಕಾಯಿಲೆ ಏನಂತಾರೆ ಬಿಡಿಸೋದಕ್ಕೆ ಏನ್ರಿ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡೋದಕ್ಕೆ ಯಾರಿಗೆ ಅಧಿಕಾರ ಕೊಟ್ಟಿದ್ರು ಈ ಶಿಷ್ಯನ ಕೊಟ್ಟಿದ್ರು ಅಂದ್ರೆ ಹಂಗಿರ್ಬೇಕಂದ್ರೆ ಯೇಸು ಕೃಷ್ಣ ಇವ್ನಿಗೆ ಇಷ್ಟನ್ನೆಲ್ಲ ಆಶೀರ್ವಾದ ಮಾಡಿ ಇಷ್ಟನ್ನೆಲ್ಲ ಇವ್ನು ಅಪ್ಲಿಫ್ಟ್ ಮಾಡಿರ್ಬೇಕಾದ್ರೆ ಈ ಲೆವೆಲ್ಗೆ ಹೋಗ್ತಾಯಿದ್ರೆ ಅವ್ರ ಮೈಂಡ್ ಹೆಂಗಿರ್ಬೇಕು ಅಂತ ಏನ್ ಮಾಡ್ತಾರೆ ವ್ಯವಸ್ಥೆ ಮಾಡಿರ್ತಾರೆ ಇವಾಗ ನಮ್ಗೆ ಯಾರೋ ಹತ್ರ ಒಂದು 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 ಆಶೀರ್ವಾದ ಕೊಟ್ಟಂಗಿರ್ತಾರೆ ಮುಂದವ್ರಿಗೆಲ್ಲ ಖಾಲಿ ವ್ಯವಸ್ಥೆ ಹೆಂಗಿರ್ತಾರೆ ಅಂದ್ರೆ ಎಷ್ಟು ಜನ ಡಾಕ್ಟರ್ ಬಂದು ನಿಂತ್ಕೊಂಡ್ಬಿಡ್ತಾರೆ ನಮಗೆ ಎಷ್ಟು ಜನ ಪೇಷಂಟ್ ಬಂದು ನಿಂತ್ಕೊಂಡ್ಬಿಡ್ತಾರೆ ಅದರ ಅವಾಗ ಎಷ್ಟು ವ್ಯಾಲ್ಯೂ ಎಷ್ಟು ಘನತೆ ಗೌರವ ಅದರ ಏನು ಒಂಥರ ಸ್ಟೇಟಸ್ ಅದರ ಸೊ ಇದೆಲ್ಲ ಕೊಟ್ಟರೂ ಸರಿ ಅಂಥವ್ರು ಏನಂಗಿರ್ಬೇಕು ತಗ್ಗಿಸ್ಕೊಂಡಿರ್ಬೋದು ಇವ್ರೇನು ಮಾಡ್ತಂತೆ ಯೇಸು ಕೃಷ್ಣ ಮಾರದೆ ಕೂಡ ರೆಡಿ ಆಗ್ಬಿಟ್ರು ಅಂತ ಹೇಳ್ತಾರೆ ಆಮೇಲೆ ನೋ ಡೌಟ್ ಆಲ್ಸೋ ಅದರ್ಸ್ ಟುಡೇ ಆರ್ ವಿಲ್ಲಿಂಗ್ಲಿ
meaningless directly to sell the Lord for earthly advantage or influence or money, find ways of excusing their perfidy, but in proportion as our hearts are loyal and devoted as was Mary's, in that same proportion will the Judas course appear heinous and impossible to us. Yet these climaxes of character are not reached suddenly. Mary's love had been growing from the first. It was greatly strengthened by her course in sitting at the Master's feet and receiving from him spiritual nourishment, which our Lord declared to be a still better part of the course than that pursued by her sister. Though the latter was not disapproved. ಈ ಮೇರಿಗಿರಂತ ಗುಣ ಒಂದೇ ಸತಿ ಏನಾಗಿಲ್ಲ, ಒಂದೇ ದಿನಕ್ಕೆ ಇದು ಬಂದಿಲ್ಲ. ಸೊ ಹೆಂಗ್ ಬೆಳೆದಿರ್ಬೇಕು ಅಂದ್ರೆ ಯೇಸು ಕೃಷ್ಣ ದಿನ ಪಾದದ ಕುತ್ಕೊಂಡು ಇದ್ರೆ ಪಾಠ ಕಲ್ತಿ 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 ಏನಾಗಿದೆ ಸ್ವಲ್ಪ ಸ್ವಲ್ಪ ಇದನ್ನ ನೋಡಿ ನೋಡಿ ಅಪ್ರಿಶಿಯೇಟ್ ಮಾಡ್ಕೊಂಡೆ ಆ ಗುಣಗಳು ಯಾರಲ್ಲಿ ಬಂದಿರತ್ತೆ, ಸ್ಲೋಗೆ ಮೇರಿಯಲ್ಲಿ ಬಂದಿದ್ದು ಅಂತಂದ್ರ. ಸೊ ಆಮೇಲೆ ಇದೇ ತರ ಜೂಡಾಸ್ ಬಗ್ಗೆ ಕೂಡ ಹೇಳ್ಬೇಕಂದ್ರೆ ಜೂಡಾಸ್ ಅಲ್ಲಿ ಕೂಡ ಒಂದೇ ಸತಿ ಏನಾಗಿಲ್ಲ ಅಂತೀವಲ್ಲ, ಇವೆಲ್ಲ ಬಂದ್ರೆ ಅದು ಇನ್ನೊಂದ್ ಕಡೆ ಹೇಳ್ತಾ ಬರ್ತಾರೆ ಸರ್ ಜೂಡಾಸ್ ಸೆಕೆಂಡ್ ಹೋಗ್ತಾನೆ ಅಂತ ಕ್ವಶನ್ ಡಿಬೇಟ್ ಮಾಡಿದ್ರೆ ಜೂಡಾಸ್ ಗ್ರಾಜುವಲ್ ಆಗಿ ಏನ್ ಮಾಡ್ತಂತೆಲ್ಲ ಯೇಸು ಕೃಷ್ಣ ಬಿಹೇವಿಯರ್ ಎಲ್ಲ ಅಬ್ಸರ್ವ್ ಮಾಡಿ ಮಾಡಿ ಹೇಳ್ತಾರೆ ಇದನ್ನ ಥಿಂಕ್ ಮಾಡಿ ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಎರಡು ಆಪ್ಷನ್ಸ್ ಇತ್ತಂತೆ ಸೇತಾನಿ. ಏನಂದ್ರೆ ಅದ್ ಹೇಳ್ತಾರೆ ಕೆಲವೊಂದ್ಸರಿ ಹೇಳ್ತಾರೆ, ಅಯ್ಯೋ ಈ ಪ್ಲಾನ್ ಫೇಲ್ ಆಗ್ಬಿಟ್ರೆ ಹಿಂಗ್ ಮಾಡೋಣಪ್ಪ ಅಂತ ಯಾರೋ ಪ್ಲಾನ್ ಮಾಡ್ತಾರೆ. ಆ ತರ ಸೇತಾನ್ ಇಂಪ್ಲಿಮೆಂಟ್ ಅಂದ್ರೆ ಫಸ್ಟ್ ಏನ್ ಟಾರ್ಗೆಟ್ ಅಂದ್ರೆ ಅವ್ರಿಗೇನು ಅದೇ ಜೂಡಾಸ್ ಅಪ್ಪಿ ತಪ್ಪಿ ಜೂಡಾಸ ತಪ್ಪಿಸ್ಕೊಂಡ್ಬಿಟ್ಟಾರೆ ಯಾರನ್ನ ಇನ್ನೊಂದು ಬಿಟ್ಕೊಂಡ್ರಿ ಸ್ಟ್ಯಾಂಡ್ ಬೈ ಪೀಟರ್ನ ಅಂದ್ರೆ ಪೀಟರ್ ಅಂದ್ರೆ ಜೂಡಾಸ್ ಇಬ್ಬರಲ್ಲಿ ಯಾರೋ ಒಬ್ಬ ನೆಮ್ಮಕಂತೆ ಎದ್ದಲ್ಲಿ ಯಾರೋ ಒಬ್ಬ ನೆಂಡಿಬೇಕು ಅಂತ ಮಾಡೋದು ಸೇತನ ಪ್ಲಾನ್ ಮಾಡಿದಂತ. ಸೊ ಆ ರೀತಿ ಹೇಳ್ಬೇಕ್ರೆ ಇಷ್ಟೊಂದು ಲೆವೆಲ್ಗೆ ಹೋಗ್ಬೇಕಾದ್ರೆ ಇದು ಒಂದೇ ಸತಿಗೆ ಏನಾಗಿಲ್ಲ, ಇವೆಲ್ಲ ಬೆಳೆದಿರೋದಲ್ಲ, ಇವೆಲ್ಲ ಅಂತ ಗ್ರಾಜುವಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೆಲ್ಲ ಏನಂತಾರಲ್ಲ ಆಗಿದ್ ಬೆಳೆದಿರೋದು ಅಂತ ಹೇಳ್ತಾರೆ. ಆಮೇಲೆ Mary's faith and love had been still further increased as she witnessed the Lord's power in various ways and especially at her brother's awakening from the tomb. ಅದೇ ಹೇಳ್ಬೇಕಾದ್ರೆ ಈ ಒಂದು ಮೇರಿಗೆ ಇಷ್ಟೊಂದು ವಿಶ್ವಾಸ ಪ್ರೀತಿ ಅಧಿಕವಾಗಿ ಎಲ್ಲಿ ಬಂತು ಅಂತಂದ್ರೆ ಮುಖ್ಯವಾಗಿ ತನ್ನ ಸಹೋದರ ಲಾಜರಸ್ ಏನ್ ಮಾಡುತ್ತೆ ಸಮಾಜದ ಎಪ್ಸಿರ ವಿಚಾರದಲ್ಲಿ ಅಂತ. ಆಮೇಲೆ she had cultivated this love and appreciation for the Lord until it filled her entire heart and found its expression in the costly libation which she had just poured upon his head. She had just poured upon his head and his feet. Judas, on the other hand, had long been permitting the spirit of selfishness to more and more intrude upon his heart. ಮೇರಿ ಏನ್ ಮಾಡಿದಂತೆ ಯೇಸು ಕ್ರಿಸ್ತನಿಗೆ ಈ ತರ ಒಂದು ಮಾಡಬೇಕು ಅಂತ ಕೈ ಕೂತಿರುತ್ತೆ. ಯಾಕಂದ್ರೆ ತನ್ನ ಸಹೋದರನ ಏನ್ ಮಾಡುತ್ತೆ ಮರಣದಿಂದ ಅವರು ಎಬ್ಸಿರೋದ್ರಿಂದ ಅಂತ ಅಷ್ಟೊಂದು ಅಪ್ರಿಶಿಯೇಟ್ ಮಾಡಂತೆ. ಯಾಕಂದ್ರೆ ಅಷ್ಟೊಂದು ಪ್ರೀತಿ ಮಾಡಿದಂತೆ ತನ್ನ ಲಾಜರಸ್ನ ಅವರು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಇವಾಗ ಕೂಡ ಕೆಲವು ಜನ ಏನಂತಂದ್ರೆ ಹಾಸ್ಪಿಟಲ್ ಅಲ್ಲಿ ಏನೋ ಟ್ರೀಟ್ಮೆಂಟ್ ಎಲ್ಲ ಒಂದು ಚೆನ್ನಾಗಿಲ್ಲ ಗುಣ ಅಂದ್ಬಿಟ್ರೆ ಡಾಕ್ಟರ್ಗೆ ಏನ್ ಮಾಡ್ತಾರೆ ಅಷ್ಟೊಂದು ಅಪ್ರಿಶಿಯೇಟ್ ಮಾಡ್ತಾರೆ ಅಲ್ವರ. ಇನ್ನ ಕೆಲವೊಂದ್ ಸತಿ ಏನ್ರಿ ಎಷ್ಟೋ ಜನ ಮರಣದ ಬಾಯಿಂದ ತುಪ್ಪಿಸ್ಕೊಂಡು ಬಂದ್ರು ಕೂಡ ಏನ್ ಮಾಡ್ತಾರೆ ಅವರು ಕೆಲವೊಂದ್ ಸರಿ ಫಂಕ್ಷನ್ ಮಾಡ್ಬಿಡ್ತಾರೆ ಪಾರ್ಟಿನೇ ಮಾಡ್ಬಿಡ್ತಾರೆ ಅಲ್ವರ. ಏನಕ್ಕೆ ಅಂದ್ರೆ ಜಸ್ಟ್ ಏನಾಗಿರೋ ಮರಣದಿಂದ ಸತ್ತೋಗಿಲ್ಲ, ಸತ್ತೋಗಿದ್ ಬಂದಿಲ್ಲ, ಆ ಸತ್ತೋಗಿರೋ ಒಂದು ಸಿಚುವೇಶನ್ ಹೊರಗಡೆ ಬಂದಿದ್ದಕ್ಕೆ ಮಾಡ್ತಾರೆ ಅಷ್ಟೊಂದು ದೇವರಿಗೆ ಕೊಂಡಾಡೋಕೆ ಸಂಗಿರ್ಬೇಕು. ಯೇಸು ಕ್ರಿಸ್ತನ ಬಂದ್ಬಿಟ್ಟು ಲಾಜರಸ್ನ ಎಬ್ಸಿರ್ಬೇಕಾದ್ರೆ ಅವ್ಳಿಗೆ ಏನಾಗಿರ್ತಾರೆ ಮನಸ್ಸಲ್ಲಿ ಇರುತ್ತೆ ಪ್ರೀತಿನ ಕಂಪ್ಲೀಟ್ ಆಗಿ ಬಿಡಬೇಕು ಅವ್ರಿಗೆ ನೋಡಿಸ್ಬೇಕು ಅಂತ ಇರೋಂಥ ತೈಲನ್ನೆಲ್ಲ ಹಾಕೋದ್ಲು ಅಂತ. ಅದೇ ಯೂದಾಸ್ ಇದಕ್ಕೆ ಏನಂತ ಟೋಟಲ್ ಆಗಿ ವಿರುದ್ಧವಾಗಿದ್ದ ಅಂತ ಹೇಳ್ತಾರೆ. Judas, on the other hand, had long been permitting the spirit of selfishness to more and more intrude upon his heart. He had permitted himself to think of what money would do and had given his thought largely towards its accumulation. ಅಂದ್ರೆ ಯೂದಾಸ್ ಇದು ಬದಲಾಗಿ ಏನ್ ಸುಮ್ಮನೆ ದುಡ್ಡಿದ್ರೆ ಎಂಬುದಲ್ಲ, ಎಲ್ಲಾನು ಕೊಡ್ಕೊಂಬೋದಲ್ಲ, ಎಲ್ಲಾನು ಮಾಡ್ಕೊಂಬೋದಲ್ಲ, ಅದರಿಂದ ಒಳ್ಳೆ ಸೈನ್ಯನ ಕಟ್ಟಬಹುದು, ಬೇಕಾದಂತೆ ಎಲ್ಲ ಆಯುಧಗಳು ತಗೊಂಡು ಯುದ್ಧಕ್ಕೆಲ್ಲ ರೆಡಿ ಮಾಡ್ಕೊಬಹುದು, ನಮ್ಮ ರಾಜ್ಯ ಸ್ಥಾಪನೆ ಆಗೋದಕ್ಕೆ ಮಾಡಿ ಎಲ್ಲಾ ಸಿದ್ಧತೆಗಳು ಮಾಡ್ಕೊಬಹುದು ಅಂತ ಮಾಡುವಂತೆ ಈ ತರ ಏನ್ ಮಾಡ್ತೇನೆ ನೀನು ಲಾರ್ಜ್ ಸ್ಕೇಲ್ ಅಲ್ಲಿ ಅವನು ಥಿಂಕ್ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಹೇಳ್ಬೇಕ್ರೆ ಇನ್ನೊಂದ್ ಕಡೆ ಹೇಳ್ತಾರೆ, ಏನೋ ಈ 12 ಜನ ಅಪೋಸ್ಟಲ್ಸ್ ಬಗ್ಗೆ ಒಬ್ಬರು ರಸಲ್ ಒಂದು ಬುಕ್ ಬರೀತಾರೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ 12 ಜನ ಅಪೋಸ್ಟಲ್ಸ್ ಕೂಡ ಮಾಡ್ಬೇಕ್ರೆ ಆಕ್ಚುಲಿ ಯೇಸು ಕ್ರಿಸ್ತನ ಎಲ್ಲ ರಿಲೇಟಿವ್ ಅಂದೆ, ಎಲ್ಲ ಕಸಿನ್ ಬ್ರದರ್ಸ್ ಗಳೇ ಅವ್ರು ಆಸ್ಕೊಂಡಿರೋದಲ್ಲ. ಅದರಲ್ಲಿ ಒಬ್ಬೇ ಒಬ್ರು ಸ್ಟ್ರೇಂಜರ್ ಯಾರು ಅಂದ್ರೆ ಜೂಡಾಸ್ ಅಂತ ಹೇಳ್ತಾರೆ. ಎಲ್ಲಾ ಮಿಕ್ಕಿದ್ದು 11 ಜನ ಡಿಸೈಪಲ್ಸ್ ಅವರೆಲ್ಲ ಬಂದಿದ್ದು ಗಲೀಲಿಯಾ ಊರದಿಂದ ಅಂತ ಹೇಳ್ತಾರೆ. ಆದ್ರೆ ಇವ್ರು ಮಾತ್ರ ಇದು ಒಂದು ಬೇರೆ ಒಂದು ನಗರದಿಂದ ಬಂದ್ರು ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಇವ್ರಿಗೆ ಏನ್ ಮಾಡಿದ್ರೆ ಎಲ್ಲಾರು ಕೊಟ್ಟಿರೋ ಕೆಲಸಕ್ಕಿಂತ ವಿಭಿನ್ನವಾಗಿದ ಕೆಲಸ ಮಾಡ್ತಾರೆ ಇವ್ರಿಗೆ, ಇವ್ರು ಕೊಡ್ತಾರೆ. ಏನಕ್ಕೆ ಅಂತಂದ್ರೆ ಇವರಲ್ಲಿ ಫಸ್ಟ್ ಏನೇನೈತಾರ ಸ್ಟ್ರೇಂಜ್ ಆಗಿರುತ್ತೆ ಕ್ಯಾರೆಕ್ಟರ್ ಇತ್ತು ಅಂತ ಹೇಳ್ಬಿಟ್ಟು ಅದೇ ನೋಡ್ಬೇಕಾದ್ರೆ ಇವರು ಅದನ್ನೇ ಮಾಡಂತೆ ಆ ಕ್ಯಾರೆಕ್ಟರ್ ಏನ್ ಮಾಡುದು ಅದನ್ನೇ ಹಂಗೆ ಬೆಳೆಸ್ಕೊಂಡಿರ್ತಾರ ಅಂತಂದ್ರೆ. ಅಂದ್ರೆ ಯೇಸು ಕ್ರಿಸ್ತ ಬಂದ್ಮೇಲೆ
ಇವ್ರೇನ್ ಮಾಡ್ಬೇಕಾಯ್ತು ಇಷ್ಟನ್ನೆಲ್ಲ ಪ್ರೀತಿ ನೋಡಿಸ್ತ ದೇವ್ರ ಕಡೆ ತಿರುಗ್ಬಿಟ್ಟು ಇವೆಲ್ಲ ಬಿಟ್ಬಿಟ್ಟು ಇವ್ರೇನ್ ಮಾಡಿದ್ರು ಅದ್ ಬದಲಾಗಿ ಅದೆಲ್ಲ ಏನ್ ಮಾಡುದು ಹಂಗೆ ತಿರ್ಗಾ ಅದನ್ನೇ ಬೆಳೆಸ್ಕೊಂಡ್ ನೆಗೆಟಿವಿಟಿ ಏನ್ ಮಾಡುದು ತಿರ್ಗಾ ಬೆಳೆಸ್ಕೊಂಡ್ ಹಂಗೆ ಮುಂದುವರೆದ್ರಿಂದ ಇವ್ರು ಈ ಲೆವೆಲ್ ಬಂದ್ರು ಅಂತ ಹೇಳ್ತಾರೆ. And these bands of selfishness gradually grew so hard and tight about his heart that they squeezed out everything of character, of love, devotion and friendship. And thus gradually he came to be the representative of and his name, the synonym for the grosset of ingratitude and meanness, selfishness and treachery. One lesson for us here is to cultivate love and the appreciation of whatsoever things are just, good, lovely and pure, and to fight down and eradicate so far as possible, especially from our own hearts and lives, everything selfish, mean, ignoble, dishonorable. ಅದೇ ಹೇಳ್ತಾರೆ ಇದ್ರಲ್ಲಿ ನಮ್ಗೇನ್ ಪಾಠ ಅಂತಂದ್ರೆ ಜೂಡಾಸ್ ಯಾವ ತರ ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡಿ 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 ಏನ್ ಮಾಡ್ಬಿಟ್ಟ ಅಂದ್ರೆ ಈ ಲೆವೆಲ್ ಬಂದ್ಬಿಟ್ಟು. ಅದೇ ತರ ನಮಗೆ ಮುಖ್ಯವಾಗಿರೋ ಪಾಠ ಅಂತಂದ್ರೆ ಫಿಲಿಪೈನ್ಸ್ ಹೇಳ್ತಲ್ಲ 4:8 ಅದರ ಯಾವುದೋ ಮಾನ್ಯವಾದದ್ದೋ ಯಾವುದೋ ಘನವುಳ್ಳದೋ ಅದರ ಅವನೇನಂತ ಒಂದು 7-8 ಪಾಯಿಂಟ್ ಹೇಳ್ತಾರೆ. ಅದನ್ನ ಏನ್ ಮಾಡಿ ನೀವು ಚಿಂತಿಸ್ರಿ ಅಂತ ಮಾಡಿ ಹೇಳ್ತಾರೆ. ಥಿಂಕ್ ಆನ್ ದೀಸ್ ಥಿಂಗ್ಸ್ ಅಂತ ಹೇಳ್ತಾರೆ. ಇಂಗ್ಲೀಷ್ ಅಂದ್ರೆ ವಾಟ್ಸ್ ಅವರ್ ಥಿಂಗ್ಸ್ ಆರ್ ಜಸ್ಟ್ ಗುಡ್ ಲವ್ಲಿ ಪ್ಯೂರ್ ಥಿಂಕ್ ಆನ್ ದೀಸ್ ಥಿಂಗ್ಸ್ ಅಂತ ಏನ್ ಮಾಡ್ತಾರೆ ಅದು ಹೇಳ್ತಾರೆ. ಅದರ ಅದೇ ಹೇಳ್ಬೇಕಾದ್ರೆ ಇದನ್ನೊಬ್ರು ಬ್ರದರ್ ಬರೀತಾರೆ ಬುಕ್ಕಲ್ಲಿ, ಬೆಂಜಮಿನ್ ಬಾಟನ್ ಅಂದ್ಬಿಟ್ಟು ಅವ್ರು ಬುಕ್ಕಲ್ಲಿ ಬರಿತಾ ಇದಾರೆ. ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಆಲೋಚನೆಗೆ ಇವೆಲ್ಲ ಒಂದೊಂದು ಬಾಗಿಲು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ನೋಡಿದ್ರೆ ಫಿಲಿಪೀನ್ಸ್ 4:8 ಅಲ್ಲಿ ನೋಡಿ, ಸತ್ಯವೋ ಮಾನ್ಯವೋ ನ್ಯಾಯವೋ ಶುದ್ಧವೋ ಪ್ರೀತಿಕರವೋ ನೋಡ್ರಿ 8 ಪಾಯಿಂಟ್ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನಮ್ಮ ಆಲೋಚನೆಯಲ್ಲಿ ಆಲೋಚನೆ ಬರ್ತಾ ಇದ್ದಾರೆ, ಥಾಟ್ಸ್ ಬರ್ತಾ ಇರ್ತಾರೆ, ಇದನ್ನ ಯಾರು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆದ್ರೆ ಅದನ್ನ ಥಿಂಕ್ ಮಾಡ್ತೀರಿ ಗೊತ್ತಾ ಹೌದ್ರ, ಒಂದು ಆಲೋಚನೆ ಬರ್ತಾ ನೋಡಿದ್ದೀವಿ. ಇವಾಗ ಏನೋ ಒಂದು ವಸ್ತು ನೋಡಿರಿ, ಒಂದು ಜಿಲ್ಲೆ ಹೋಗ್ತಾರಪ್ಪ, ಆ ಜಿಲ್ಲೆ ಹೋಗಿದ ತಕ್ಷಣ ನಮ್ಗೆ ಅನ್ಸನ್ ಬರ್ತಾ ಒಂದು ಆಲೋಚನೆ ಬರ್ತಾ ಇದ್ರ ಆಲೋಚನೆ ಬರೋದು ತಪ್ಪೇನಿಲ್ಲ. ಆದ್ರೆ ಅದ್ರ ಬಗ್ಗೆ ಏನೇ ಯೋಚನೆ ಮಾಡ್ಕೊತ ಜಿಲ್ಲೆ ಏನ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಹೋಗ್ತಾರ ಅಲ್ಲೋ ಅಂದ್ಬಿಟ್ಟು ಗಮನ ಯಾವಾಗಲೂ ಇರ್ಬೇಕು ಅದರ. ಇದಕ್ಕೆ ಉದಾಹರಣೆ ಹೇಳೋದು ಪಾಠ ಕೇಳ್ತಾ ಇರ್ಬೇಕು, ನಮ್ದು ಉದಾಹರಣೆ ನಮ್ದು ಗಮನ ಎಲ್ಲಿರ್ಬೇಕು ಪಾಠ ಇರ್ಬೇಕು, ಅವಾಗ ಗಮನ ಸೆಳೆಯಂಥದ್ದು. ಅವಾಗ ನಮ್ಮ ಗಮನ ಸೆಳೆಯೋದಕ್ಕೆ ಆಲೋಚನೆ ಬರ್ತಾ ಹೊಡಿತೀನಿ. ಆ ಆಲೋಚನೆಯಲ್ಲಿ ನಾವು ಥಿಂಕ್ ಮಾಡೋದಕ್ಕಿಂತ ಮುಂಚೆ 8 ಬಾಗಿಲು ನಮ್ಗೆ ದಾಟ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಫಸ್ಟ್ ಆಲೋಚನೆ ಸತ್ಯ ಇದೆಯಾ ವ್ಯವಸ್ಥೆ ಮಾಡಿ, ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಸತ್ಯ ಆಮೇಲೆ ಮಾನ್ಯವೋ ಅದು ವ್ಯವಸ್ಥೆ ಮಾಡಿ ನಮ್ಗೆ ಪ್ರಯೋಜನ ಇದೆಯಾ, ಆಮೇಲೆ ನೆಕ್ಸ್ಟ್ ಆಮೇಲೆ ನ್ಯಾಯವೋ ಅದ ನೀತಿ ನ್ಯಾಯ ಇದೆಯಾನಪ್ಪ, ಇಲ್ಲಿ ಅನ್ಯಾಯ ಇದೆಯೋ ವ್ಯವಸ್ಥೆ ಮಾಡ್ತಾ ಇದ್ದೀರಾ, ನಾವು ಬ್ಯಾಡ್ದಿರೋ ವ್ಯವಸ್ಥೆ ಮಾಡ್ತಾ ಇದ್ದೀರಾ, ಆಮೇಲೆ ಶುದ್ಧವೋ ಅದರ ಶುದ್ಧವಾದ ಆಲೋಚನೆ ಅಶುದ್ಧವಾದ ಆಲೋಚನೆ ಅದರ, ಆಮೇಲೆ ನೆಕ್ಸ್ಟ್ ಅದರ ಅಂದ್ರೆ ನಮ್ಗೆ ಪ್ರೀತಿ ಬೆಳೀತದ ದ್ವೇಷ ಬೆಳೀತದ, ಆಮೇಲೆ ನೋಡ್ರ ಕೀರ್ತಿಗೆ ಯೋಗ್ಯವು. ಈ ತರ ಏನ್ಬೇಕು ನಾವು ಥಿಂಕ್ ಮಾಡ್ಬೇಕು ಅಂತ ಹೇಳ್ತಾರೆ. ನನಗೆ ನೋಡ್ಬೇಕ್ರೆ ಅದನ್ನ ಬುಕ್ಕಲ್ಲಿ ಬಿಡ್ಬೇಕಾದ್ರೆ ಬ್ಯೂಟಿಫುಲ್ ಬಿಡ್ತಾರೆ, ಕಾನ್ಸಿಕ್ರೇಟೆಡ್ ಥಿಂಕಿಂಗ್ ಅಂತ. ಅಂದ್ರ ಹೆಂಗೆ ನಮ್ಮ ಆಲೋಚನೆ ಇರ್ಬೇಕಂದ್ರೆ ದೇವ್ರ ಲೋಕನ ಸೃಷ್ಟಿ ಮಾಡ್ಬೇಕಂದ್ರೆ ಫಸ್ಟ್ ಸೃಷ್ಟಿ ಮಾಡಿದ್ ಹೆಂಗೆ ಅಂತಂದ್ರೆ ಅದು ಅದು ಪ್ರೊಸೆಸ್ ಎಲ್ಲಿ ಶುರು ಆಯ್ತು ಆ ಮೈಂಡ್ ಅಲ್ಲಿ ಆಲೋಚನೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನ ಅವ್ರು ಎಲ್ಲಿ ಬಲಿ ಕೊಟ್ರು ಅಂದ್ರೆ ಫಸ್ಟ್ ತನ್ನ ಮನಸ್ಸಲ್ಲೇ ಅದರ. ಸೊ ಅದನ್ನ ಪ್ಲಾನ್ ಮಾಡ್ಬಿಟ್ರು ಫಸ್ಟೇ ಅದರ, ಆ ಪ್ಲಾನ್ ಮಾಡಿ ಮನಸ್ಸಲ್ಲಿ ಏನ್ ಮಾಡೋದು ಇದನ್ನ ಕಾರ್ಯಕ್ಕೆ ಏನ್ ಮಾಡಿದ್ರು ರೂಪಕ್ಕೆ ತಂದ್ರು. ಅದರ ನಾವು ಏನೇ ಮಾಡ್ಲಿ ನಾವು ಕೂಡ ಮಾಡ್ಬೇಕು ಏನ್ ಮಾಡೋದಿಲ್ಲ ಹೆಂಗ್ ಮಾಡೋದ್ರ ಒಂದು ನೋಟ್ಸ್ ಬರೀತೀನಿ ಫಸ್ಟ್ ಏನ್ ಮಾಡ್ತೀರಿ ಥಿಂಕ್ ಮಾಡ್ತೀರಿ ಒಂದು ನೋಟ್ಸ್ ಬರ್ಕೊಬೇಕು ಅಂತ ಆಮೇಲೆ ಮಾಡ್ತೀರಿ ಕರೀಕೆ ತರ್ತೀರಿ. ಅದರ ಒಂದು ಬಟ್ಟೆ ತೊಗೊಬೇಕಾದ್ರೆ ಕೂಡ ನಾವೇನ್ ಮಾಡ್ತೀವಿ ಸೆಲೆಕ್ಷನ್ ಮಾಡ್ತೀವಿ ಹಿಂಗೆ ಫಸ್ಟ್ ಮೈಂಡ್ ಅಲ್ಲಿ ಹೋಗಿ ದಾಖಲೆ ಚೆನ್ನಾಗಿರ್ತಾರೆ ಆಲ್ಲ ತಕ್ಕಂತ ಏನ್ ಮಾಡ್ತೀವಿ ಕರೆಕ್ಟ್ ನಮ್ಗೆ ಸೆಲೆಕ್ಷನ್ ಮಾಡ್ಕೊಂಡು ಮಾಡ್ತೀವಿ. ಈ ಥಾಟ್ ಪ್ರೊಸೆಸ್ ಮೇನ್ ಅಂತ ಹೇಳ್ತಾರೆ ಲೋಕನ ಉತ್ಪತ್ತಿ ಮಾಡೋದಕ್ಕೆ, ಲೋಕನ ಇದನ್ನೆಲ್ಲ ಕಾರ್ಯಗಳು ತಂದಿಕ್ಕೆ ಏನಾಗಿತ್ತು ಒಂದು ಕಾರಣ ಆಲೋಚನೆ ಅಂತ ಹೇಳ್ತಾರೆ. ಇದೇ ತರ ನಮ್ಮ ಒಂದು ಆಲೋಚನೆ ಹೇಗಿರ್ಬೇಕಂದ್ರೆ ಒಂದು ಸ್ಕ್ರೂಟಿನೈಸ್ ಆಗಿರೋ ಥಾಟ್ಸ್ ಇರ್ಬೇಕಂದ್ರೆ ಅದಕ್ಕೆ ಇಂಗ್ಲೀಷ್ ಒಂದು ವಚನ ಬರ್ತಾರೆ ಗರ್ಡ್ ಅಪ್ ದ ಲೈನ್ಸ್ ಆಫ್ ಯರ್ ಮೈಂಡ್ ಅಂತ ಹೇಳ್ತಾರೆ. ಅದರ ನಿಮ್ಮ ಆಲೋಚನೆಗಳಿಗೆ ಮಾಡಿ ನೀವು ಬಿಗಿ ಹಾಕ್ರಿ ಅಂತ ಹೇಳ್ತಾರೆ. ಅದರ ಹೆಂಗೆ ಇವಾಗ ಸೊಂಟಕ್ಕೆ ಒಂದು ಬೆಲ್ಟ್ ಹಾಕಿ ಬಿಗಿ ಗಟ್ತಿರೋ ಆ ಥರ ನಮ್ಮ ಆಲೋಚನೆಗೆ ಮಾಡೋಗುತ್ತೆ ಒಂದು ಬಿಗಿ ಹಾಕ್ಬಿಟ್ಟು ಒಂದು ಅದ್ಭುತನ ಇಟ್ಕೊಬೇಕು ಅಂತ ಹೇಳ್ತಾರೆ. ಇಲ್ಲ ಏನಾಗ್ತಾರೆ ಹಲವಾರು ರೀಸನ್ ಮಾಡಿ ಏನು ಮಾಡಿ ಮಾಡಿ ಅಂತಾರೆ ಒಂದು ಕೆಟ್ಟ ದಾರಿಗೆ ಹೋಗೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಾವು ಎಜಿಕಲ್ 28:40 ಬಗ್ಗೆ ಹೇಳ್ತಾ ಅಂದ್ರೆ ಏನಂದ್ರೆ ಅವನಲ್ಲಿ ನಿನ್ನಲ್ಲಿ ಬಲಾತ್ಕಾರ ತುಂಬಿರೋದ್ರಿಂದ ನೀನು ಮಾಡಿದಂಥ ವಿಪರೀತ ಮಾಡಿದಂಥ ಒಂದು ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರ ತುಂಬಿನಿ ಅಂತ ಪಾಪಿ ಅದೇ ಅಂತ ಬರ್ತಾರೆ. ಸೊ ಅವ್ನು ಮಾಡಿದಂಥ ಒಂದು ಮಿಸ್ಟೇಕ್ ಕೂಡ ಏನಂದ್ರೆ ಮಾಡಬಾರ್ದಾಗಿರೋಂಥ ಒಂದು ವ್ಯಾಪಾರ ಏನಂದ್ರೆ ದೇವ್ರ ಬಗ್ಗೆ ಏನು ಮಾಡ್ತಾರೆ ಕೆಟ್ಟದಾಗೆ ವ್ಯವಸ್ಥೆ ಮಾಡೋಕ್ಕೆ ಶುರು ಮಾಡಿದಾಗ ವ್ಯವಸ್ಥೆ ಮಾಡ್ತೀನಿ ದೇವ್ರ ಜೊತೆಗೆ ಇದ್ಕೊಂಡು ದೇವ್ರ ಜೊತೆಗೆ ಇದ್ಕೊಂಡಿರಂತ ಆದ್ಮೇಲೆ
ದೇವ್ರನ್ನ ನೋಡೋದನ್ನ ಅವ್ರ ಗುಣ ಹೇಗಿರ್ಬೇಕು ಅಂದ್ರೆ ಎಂಥ ವ್ಯಕ್ತಿನೇ ಆಗಲಿ ಅಂದ್ರೆ ಒಳ್ಳೆ ಸಹವಾಸ ಇದ್ರೆ ಎಂಥ ಒಳ್ಳೆ ಗುಣ ಇರ್ತದ. ಸೊ ಹಂಗೆಲ್ಲ ಇದ್ದು ಸರಿ ಅವ್ರು ಒಳ್ಳೆ ಗುಣ ಬೆಳೆಸ್ಕೊಂಡಿಲ್ಲ ಅಂದರೆ ಅವ್ನು ನೆಗೆಟಿವಿಟಿ ಆಫ್ ಥಾಟ್ ಹೆಂಗಿತ್ತು ಅಂದ್ರೆ ಸಹಜ ಹೊಡ್ಬೇಕಾರೆ ಅಂತ ಹೆಂಗೆ ಹೋಗ್ಬಿಡ್ದು ಅಲ್ಟಿಮೇಟಿಗೆ ಅಂತ ಡಿಸ್ಟ್ರಕ್ಷನ್. ಸೊ ಈ ಥರ ಯುವದಾಸು ಕೂಡ. ಸೊ ಇದೇ ಥರ ನಾವು ಹಂಗೆ ಇದ್ರೆ ನಾವೇನು ಬಿಡ್ತೀರಿ ಯುವದಾಸರಾಗ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಆಲೋಚನೆ ಯಾವ ಥರ ಇರ್ಬೇಕಂದ್ರೆ ಮರ್ಯಾದನೇ ಇರಬೇಕು, ಒಳ್ಳೆ ಮಾಡೋದಕ್ಕೆ ಒಂದು ಒಳ್ಳೆಯ ಒಂದು ಇದು ಮಾಡೋ ಒಂದು ಗುಣ ಏನೋ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಅದನ್ನು ನೋಡಿದ್ರೆ ದೇವ್ರ ಈ ವಾಕ್ಯನ ಆಶೀರ್ವದಿಸಲಿ. ನಾವೇನು ಮಾಡೋಣ ನೆಕ್ಸ್ಟ್ ವೀಕು ಬೇರೆ ಒಂದು ಚಾಪ್ಟರ್ ನಾವು ಕಂಟಿನ್ಯೂ ಮಾಡೋಣ. ಓಕೆನಾ? ಇದರಲ್ಲಿ ಡೌಟ್ಸು ಏನೋ